ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆನ್ ಟಿ ವಿ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ಟಾಕ್ ವಿತ್ ಪ್ರೆಸ್ ಗ್ಯಾಲರಿಯ ವಾಕ್ ಅಂಡ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕೊಳಲು ಪತ್ರಿಕೆಯ ಪ್ರಧಾನ ಸಂಪಾದಕರು ಹಾಗೂ ಹಿರಿಯ ಪತ್ರಕರ್ತರು ಆದಂತಹ ಸನ್ಮಾನ್ಯ ಶ್ರೀ ಶ್ರೀಪಾದು ಸರ್. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಾವು ಮಂಡ್ಯ ಜಿಲ್ಲೆಯಲ್ಲೇ ಹಿರಿಯ ಪತ್ರಕರ್ತರು ಮತ್ತು ಸಂಪಾದಕರು, ತಾವು ಈ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ, ಈ ಪತ್ರಿಕಾ ರಂಗಕ್ಕೆ ಬರಲಿಕ್ಕೆ ನಿಮಗೆ ಸ್ಫೂರ್ತಿಯಾದರೂ ಏನು ಸರ್? ನಾವು ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ಮಂಡ್ಯದ ಎಕ್ಸ್ಟೆನ್ಷನ್ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ. ನಾವೆಲ್ಲ ಬಾಲ್ಯದಿಂದ ನಾವು ಸ್ಲಮ್ ಡಾಗ್ಸ್ಗಳು, ಭಾಳ ಸಂತೋಷದಿಂದ ಹೇಳ್ತೀನಿ. ನಾವು ಅತ್ಯಂತ ಬಡತನದಲ್ಲಿ ಅವ್ರಿವ್ರು ಅನ್ನ ಹಾಕಿ ಬಟ್ಟೆ ಕೊಟ್ಟು ನಮ್ಮನ್ನು ಬೆಳೆಸ್ತಂಥವ್ರು. ನನ್ನದೊಂದು ಆಸೆ ಇತ್ತು ಈ ಸಮಾಜದ ಋಣ ತೀರಿಸ್ಬೇಕು ಅಂತ. ಹಾಗಾಗಿ ನಾನು ನಮ್ಮ ಶಾಲೆಗಳಲ್ಲಿ ನಾವು ನ್ಯೂಸ್ ಓದವು ಟೇಬಲ್ ಮೇಲೆ ನಿಂತ್ಕೊಂಡು ಆವತ್ತಿನ ನ್ಯೂಸ್ಗಳನ್ನು ಓದ್ತಾ ಇದ್ದು. ಅದರಲ್ಲೇ ಪ್ರಮುಖ ಪಾತ್ರ ನನಗಿತ್ತು. ಅವತ್ತೇ ನನಗೆ ಕನಸು ಬಂತು, ಏನಾದರೂ ಮಾಡಿ ಪತ್ರಿಕೋದ್ಯಮಕ್ಕೆ ಬರಬೇಕು, ಏನಾದರೂ ವಿಶೇಷವಾದ ಕಾರ್ಯಕ್ರಮ ಮಾಡೋಕ್ಕೆ ಅಥವಾ ಜನಕ್ಕೆ ನಾನೇನಾದ್ರು ಸಹಾಯ ಮಾಡಬೇಕು. ಅಂದರೆ ಋಣ ತಿಂದಿದ್ದೀವಲ್ಲ ಸಮಾಜದ್ದು, ಅನ್ನ ಹಾಕಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಹೇಗೆ ಋಣ ತೀರಿಸೋದು? ಅದಕ್ಕೋಸ್ಕರ ನಾವೇನು ಮಾಡಿದೆ, ಪತ್ರಿಕೋದ್ಯಮನ ಮನಸ್ಸಿತ್ತು. ಪೇಪರ್ಗಳೆಲ್ಲ ನೋಡ್ತಿದ್ದಾಗ ಒಮ್ಮೆ ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ನಮ್ಮ ಮೇಷ್ಟ್ರು ಡಿ ವಿ ಜಿ ಅವರ ಪದ್ಯಗಳು ತುಂಬ ಚೆನ್ನಾಗಿ ಹೇಳ್ಕೊಡೋರು. ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗೋ ಕಷ್ಟಗಳ ಮಳೆಯೇ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗೋ ಮಂಕುತಿಮ್ಮ ಅಂತ ಅವ್ರು ಹೇಳೋರು. ಕವಿಗಳನ್ನು ನಾನು ನೋಡ್ಬೇಕು ನೀವು ಹೋಗಿ ಅಂತ. ಒಂದು ದಿವಸ ರಾತ್ರಿ ನಾನು ನೈಟ್ ಟ್ರೈನ್ ಹತ್ಬಿಟ್ಟು ಓಡೋಗ್ಬಿಟ್ಟೆ. ಮಂಡ್ಯದಿಂದ ಹೋಗಿ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಗಾಂಧಿ ಬಜಾರ್ಗೆ ಡಿ ವಿ ಜಿ ಅವ್ರ ಮನೆಗೆ ಹೋದೆ. ಡಿ ವಿ ಜಿ ಅವ್ರ ಮನೆಗೆ ಹೋದಾಗ ಅವ್ರ ದೊಡ್ಡ ಶರೀರ, ಆ ಶರೀರ ಅವ್ರೇನು ಮಾಡಿದ್ರು, ಒಂದು ದೊಡ್ಡ ಕುರ್ಚಿ ಮೇಲೆ ಕೂಡಿಸಿದ್ರು ಸ್ನಾನ ಮಾಡಿ. ಅವ್ರ ಮಗ ವಾಮನ್ ಬೇಂದ್ರೆ ಮಂಡ್ಯದಿಂದ ಹುಡುಗ ಬಂದಿದೆ ನಿಮ್ಮ ನೋಡೋಕ್ಕೆ ಅಂದರು. ಕರೆದ್ರು ಒಳಗಡೆ, ಕರೆದು ಕೂಡಿಸ್ಕೊಂಡ್ರು. ಅಷ್ಟೊತ್ತಿಗೆ ಅವ್ರಿಗೆ ತುಂಬ ಡಯಾಬಿಟಿಕ್ ಇತ್ತು. ಒಂದು ದೊಡ್ಡ ತಟ್ಟೆ ಬರ್ತಿ, ಅವರು ಜಿಲೇಬಿ ತಂದರು. ಆ ಜಿಲೇಬಿನ ಅವರು ಅವರೊಂದು ಬಿಸಿ ಬಿಸಿಯ ಜಿಲೇಬಿ ಅವ್ರನ್ನು ತಿನ್ನೋದು, ನನಗೊಂದು ಕೊಡೋದು. ನನ್ನ ತಲೆನ ಸವರ್ತಾ ಇದ್ರು, ಆ ಅಂಟೆಲ್ಲ ನನ್ನ ತಲೆಗೆ ಸರ್ಕೋತು. ಆಮೇಲೆ ಮಾತಕ್ಕೆ ಶುರು ಮಾಡಿದ್ರು, ಯಾವೋರು ಏನು ಎತ್ತೆ ಎಲ್ಲ. ಮಂಡ್ಯದ ಶಂಕರಗೌಡ್ರು ಕೇಳಿದ್ರು, ಎಲ್ಲರನ್ನೂ ಕೇಳಿದ್ರು ಅವರು. ಅವತ್ತೊಂದು ದಿವಸ ಭಾಳ ಖುಷಿ ಆಯಿತು, ಮಂಡ್ಯದ ಬಗ್ಗೆ ನಂಗೆ ತುಂಬ ಪ್ರೀತಿ ಇದೆ ಅಂತ. ಆಮೇಲೆ ಅವರು ಪದ್ಯ ಹೇಳುವಂದರು, ಮಂಕುತಿಮ್ಮನ ಕಗ್ಗ ವನಸುಮ ಎಲ್ಲ ಹೇಳಿದೆ, ಭಾಳ ಸಂತೋಷಪಟ್ಟರು. ಆಮೇಲೆ ನಾನು ತಿಂದಿದ್ನಲ್ಲ ಜೊತೆಗೆ, ಆಗ ನಾನು ಹೇಳಿ ಮುಂದೇನಾಗಬೇಕು ಅಂತಿದ್ದೀನಿ ಅಂದರು. ನಾ ಪುಟ್ಟ ಹುಡುಗ, ನನಗೇನು ಗೊತ್ತಿಲ್ಲ, ಪತ್ರಕರ್ತನ ಆಗಬೇಕು ಅಂತ ಕನಸಿದೆ ಅಂದೆ. ಈ ಚಿಕ್ಕ ವಯಸ್ಸಿಗೆ ನಿನಗೆ ಯಾಕೆ ಆಸೆ ಬಂತು ಅಂತ. ನಮ್ಮನ್ನು ಸಮಾಜ ಸಾಕಿ ಬೆಳೆಸಿದೆ, ನಾ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡವನು, ಈ ಋಣ ತೀರ್ಸೋಕ್ಕೋಸ್ಕರನಾದ್ರೂ ಪತ್ರಿಕೋದ್ಯಮ ಆಗಬೇಕು ಅಂತ ಆಸೆ ಇದೆ ಅಂದರು. ಅವಾಗ ಹೇಳಿದ್ರು, ನಾನು ಸಾಹಿತಿ ಅಲ್ಲ, 60 ವರ್ಷ ಪತ್ರಿಕೋದ್ಯಮ ಮಾಡಿದವನು ನಾನು, ನನ್ನ ಸ್ಥಿತಿ ನೋಡಿ ಹೇಗಿದೆ ಅಂದರು. ಕನ್ನಡಕಕ್ಕೆ ದಾರ ಕಟ್ಟಿದ್ರು, ಹರ್ಕಲ್ ಬಟ್ಟೆ ಹಾಕಿದ್ರು. ಆಮೇಲೆ ಇದೇ ಸ್ಥಿತಿಯಪ್ಪ, ದುಡ್ಡಿಂದೆ ಹೋಗಬೇಡ, ದುಡ್ಡು ನಿನ್ನನ್ನು ಯಾವತ್ತೂ ಕಾಪಾಡೋದಿಲ್ಲ, ಯಾರ ಮರ್ಯಾದೆಯೂ ಕಳಿಬೇಡ, ಈ ಎರಡನ್ನ ನೀನು ಮಾತು ಕೊಡೋದಾದರೆ ನಾನು ಹಿಂಗೆ ಆಶೀರ್ವಾದ ಮಾಡ್ತೀನಿ ಅಂದರು. ಆಯಿತು ಅಂತಂದು ನಮಸ್ಕಾರ ಮಾಡಿದೆ. ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ನಿಟ್ಟೂರು ಶ್ರೀನಿವಾಸರಾವ್ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಬಂದರು. ಲೋ ನಿಟ್ಟೂರು, ಒಬ್ಬ ಹುಡುಗ ಬಂದಿದ್ದ ನೋಡೋ ಅಂದರು. ಸರಿ ಅಂದ್ಬಿಟ್ಟು ಅವರು ಆಶೀರ್ವಾದ ಮಾಡಿದ್ರು. ಹಾಮಾನಾಯಕರು ಬಂದರು, ಏನು ಗುರುಗಳೇ ನಿಮ್ಗೆ ಇಷ್ಟೊಂದು ಡಯಾಬಿಟಿಕ್ ಇದೆ, ಇಷ್ಟೊಂದು ಜಿಲೇಬಿ ತಿಂತಿರಲ್ಲ ಅಂದಾಗ ಒಂದು ಒಳ್ಳೆ ಮಾತು ಹೇಳಿದ್ರು, ತಿನ್ನುವುದು ನನ್ನ ಧರ್ಮ, ಔಷಧಿ ಕೊಡುವುದು ವೈದ್ಯರ ಕರ್ಮ ಅಂದರು. ಅವೆಲ್ಲ ಆ ಚಿತ್ರಗಳನ್ನೆಲ್ಲ ನೋಡಿದಾಗ ನನಗೆ ಭಾಳ ಖುಷಿಯಾಯಿತು. ವೃತ್ತಪತ್ರಿಕೆ ಅಂತ ಒಂದು ಪುಸ್ತಕನ ನನಗೆ ಕೊಟ್ಟು ಚಿರಂಜೀವಿ ಆಗುವಂಥ ಬರೆದು ಅದರ ನಿಟ್ಟೂರು ಅವರೆಲ್ಲ ಸೈನ್ ಹಾಕಿ ಕೊಟ್ಟರು. ಆವತ್ತಿನ ಸ್ಫೂರ್ತಿ ನನಗೆ ಪತ್ರಿಕೋದ್ಯಮಕ್ಕೆ ಬರೋಕ್ಕೆ ಭಾಳ ಪ್ರೇರಣೆ ಕೊಡ್ತು. ಸರ್, ಹಿಂದೆ ಪತ್ರಿಕಾ ಕ್ಷೇತ್ರಕ್ಕೆ ಬರ್ತಿದ್ದಂತಹ ಜನ ಉತ್ಸಾಹ ಮತ್ತು ಉದ್ದೇಶ ಇಟ್ಕೊಂಡು ಬರ್ತಾಯಿದ್ರು ಸರ್. ಇವತ್ತು ಆ ಪರಿಸ್ಥಿತಿಯಿಂದ ಬರ್ತಾಯಿದ್ರು, ಇನ್ಯಾವ ಉದ್ದೇಶದಿಂದ ಬರ್ತಾಯಿದ್ದಾರೆ? ನಾವೆಲ್ಲ ಸಮಾಜದ ಕೂಸು, ಸಮಾಜ ಬಿಟ್ಟು ನಾವು ಹೊರಗಡೆ ಬರೋಕ್ಕಾಗೋದಿಲ್ಲ. ನಾವು ಈ ಸಮಾಜದ ಋಣ ತೀರಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ದೇವಋಣ, ಪಿತೃಋಣ, ಮಾತೃಋಣ, ಸಮಾಜದ ಋಣಗಳಿದೆ. ನಾವು ಋಣ ತೀರಿಸಲಿಲ್ಲ ಅಂತೇಳಿದ್ರೆ ನಮಗೆ ಧರ್ಮದ ಬಗ್ಗೆ ಮಾತಾಡೋಕ್ಕೋದ್ರೆ ನಮಗೆ ಸದ್ಗತಿ ಇಲ್ಲ. ಪಿಶಾಚಿಗಳಂಗೆ ಎಲ್ಲೆಲ್ಲ ಬೇವರ್ಸಿಗಳಂಗೆ ಸತ್ತೋಯ್ತೀವಿ. ಅಂತರ್ಪಿಶಾಚಿ ಬದುಕೇ ಇಲ್ಲ ನಮಗೆ.
ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಋಣ ತೀರಿಸ್ಬೇಕಲ್ಲ, ಎಸ್ಪೆಷಲಿ ಬೇರೆಯವ್ರು ಹೆಂಗೋ ನಂದಂತೂ ನಾನು ಕಂಡು ಎಲ್ಲರ ಮನೆಯಲ್ಲೂ ಬೆಳೆದವನು ಪರಪುಟ್ಟನಾಗಿ. ಇವತ್ತು ನನಗೆ ಎಲ್ಲ ಮಂಡ್ಯದವರೆಲ್ಲ ನನ್ನ ಸಾಕ್ತಾರೆ, ಅದಕ್ಕೆ ಬೇಕಾದಷ್ಟು ವಿಚಾರಗಳಿದೆ. ಅವ್ರ ಮನೆಯಲ್ಲಿ ಒಂದು ಹಬ್ಬದ ಅಡುಗೆ ಮಾಡಿದ್ರೆ ನನಗೂ ಒಂದು ಮೀಸಲಿಡ್ತಾರೆ, ಸ್ವೀಟು ಗೀಟು ಎಲ್ಲನೂ. ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿ ತಿಂತೀನಿ, ಉಪವಾಸವೂ ಮಾಡ್ತೀನಿ, ಎಲ್ಲವೂ ನನ್ನ ಕಂಟ್ರೋಲ್ ಇದೆ, ನನ್ನ ಬುದ್ಧಿ, ನನ್ನ ತಲೆ, ನನ್ನ ಇದು. ಯಾಕೆ ಬಂದೆ ಆವತ್ತಿನ ದಿವಸ ದೇಶಕ್ಕೆ ಅಗತ್ಯ ಇತ್ತು. ಬುದ್ಧಿವಂತರು ಪತ್ರಿಕಾ ರಂಗ ಬಹಳ ಶ್ರೇಷ್ಠವಾದ ಧರ್ಮ, ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇಲ್ಲಿ ಬುದ್ಧಿವಂತರು ಬರೋರು, ದೇಶ ಜವಾಬ್ದಾರಿ ಇರ್ತಕ್ಕಂಥ ಬರೋರು, ಅವರು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಿಸಿದಂಥವ್ರು. ಈಗ ನಿಮ್ಗೊಂದು ಕತೆ ಹೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ, ಕಿಡಿ ಶೇಷಪ್ಪ ಅಂತ ಒಂದು ಸಣ್ಣ ಪತ್ರಿಕೆ ಅವರು, ಆ ಕಿಡಿ ಶೇಷಪ್ಪ ನಮ್ಮ ಕೊಳಲು ಪತ್ರಿಕೆ ಒಂದು ಶೀಟ್ ಅಷ್ಟೇ, ಆ ಶೀಟ್ ಅಂತ ಪತ್ರಿಕೆ ಹಿಂದೆ ಮುಂದೆ ಬರೋದು. ಒಂದು ಸುದ್ದಿ ಅವತ್ತು ಬೆಳಗ್ಗೆ ಒಂದು ಸುದ್ದಿ ಮಾಡಿದರು ಅವರು, ಅವ್ರ ಮನೇಲಿ ಒಂದು ಗಲಾಟೆ ನಡೆದಿತ್ತು ತಾಯಿ ಮಗನಿಗೂ. ತಾಯಿ ಹೇಳಿದ್ಲು, ಮನೆ ನೀನು ಯಾವ ಪತ್ರಿಕೋದ್ಯಮಿಯೋ, ಸುಮ್ಮನೆ ನೀನು 5 ಕೆಜಿ ಅಕ್ಕಿ ಇಲ್ಲ ಮನೆಯಲ್ಲಿ, ಯಾಕೆ ಈ ವೃತ್ತಿ ಮಾಡಬೇಕು ಅಂತ ಚೆನ್ನಾಗಿ ಬೈದಿದ್ಲು. ಅವ್ರ ಮನೇಲಿ 5 ಕೆಜಿ ಅಕ್ಕಿಯೂ ಗತಿ ಇರಲಿಲ್ಲ. ಅದಾದ ಗಲಾಟೆ ಸ್ವಲ್ಪ ಹೊತ್ತಿಗೆ ಅಂದಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಈ ಬಡಪಾಯಿ ಪತ್ರಕರ್ತನ ಮನೆಗೆ ಬಂದ. ಬಡಪಾಯಿ ಪತ್ರ ಮನೆಗೆ ಬಂದ, ಅವರು ಚಾಮರಾಜಪೇಟೆಯಲ್ಲಿ ಒಂದು ಸ್ಲಮ್ಮು, ಆ ಸ್ಲಮ್ಮಲ್ಲಿ ಇವನಿದ್ದರು ಕೊಠಡಿನಲ್ಲಿ. ಇವ್ರ ಮನೆಯಲ್ಲಿ ಒಂದು ತಗಡೊಂದು ಮನೆ, ಆ ಮನೆಯಲ್ಲಿ ಇವರು ಮುಖ್ಯ ಅವರು ಭಾಳ ಶಿಸ್ತಾಗಿದ್ರು. ಹೆಂಗಲ್ ಹನುಮಂತ್ಯ ಬಿಳಿ ಪಂಚ ಹಿಂಗೆ ಎತ್ಕೊಂಡು ಬಂದರು, ಒಂದು ಮೋರಿ ಹಾರ್ಕೊಂಡು ಕೊಚ್ಚಲೆಲ್ಲ ಹಾರಾಡ್ಕೊಂಡು ಬಂದಾಗ ಅವ್ರಿಗೆ ಪಿ ಎ ಆಗಿದ್ದರು ಮಂಡ್ಯ ಜಿಲ್ಲೆ ಏನು ಮೂರ್ತಿರಾಯರು, ನಮ್ಮ ಅಕ್ಕಿ ಹಬ್ಬಾಳ್ನವ್ರು ಕರ್ಕೊಂಡು ಬಂದರು. ಆಗ ಇವನ ಮನೇಲಿ ಏನೂ ಇಲ್ಲ, ಕೂತ್ಕೊಳ್ಳೋಕೊಂಡು ಕುರ್ಚಿನೂ ಇಲ್ಲ, ಒಂದು ಧೂಳಿದ್ದಂಥ ಒಂದು ಚಾಪೆನಿಗೆ ಒದ್ರಬಿಟ್ಟು ಕೂತ್ಕೊಳ್ಳಿಯಿಂದ ಶೇಷಪ್ಪ ಅಂದರು, ಏನು ದಣಿಯಿಂದ ನೀನು ಈ ರೀತಿ ವಿಧಾನಸೌಧ ಕಟ್ಟೋದ್ರಲ್ಲಿ ಅವ್ಯವಹಾರ ಆಗಿದೆ ಅಂತ ಬರೆದಿದೆಯಾ, ಯಾಕೆ ಬರದೆ ಅಂದ. ಅದು ನನ್ನನ್ನು ಕೇಳ್ಬೋದಿತ್ತಲ್ಲ ಅಂದ. ಆಗ ಅವ್ರು ಹೇಳಿದ್ರು, ಶೇಷಪ್ಪನಿಗೆ ಸ್ವಾಭಿಮಾನ ಕೆಣಕ್ತು, ಹೇಳ್ದ, ದಣಿ 3.5 ಕೋಟಿ ಕನ್ನಡಿಗರ ಪ್ರತಿನಿಧಿ ನೀವು, ನನ್ನಂಥ ಒಂದು ಕಿತ್ತೋದ ಪತ್ರಕರ್ತನ ಮನೆಗೆ ಬರೋ ಯಾಕೆ ಬಂದ್ರಿ ಅಂದು ಎದ್ದೇಳಿ ಮೇಲೆ ಕೇಂದ ಬಾಗಲು ತೋರಿಸ್ಬಿಟ್ಟು ಗೆಟ್ ಔಟ್ ಅಂದ. ಹೋಗಿ ಅಂದ, ನಾನೇ ಬರ್ತೀನಿ ವಿಧಾನಸೌಧಕ್ಕೆ ಅಂತ ಅವ್ನು ಹಳೆ ಸೈಕಲ್ ತಂದು ಲಡ್ಕ ಪಡ್ಕೊ ಹೋಗೋದ ಅಲ್ಲೋಗಿ ಹೇಳ್ದ. ನೀವು ಪ್ರಾಮಾಣಿಕವಾಗಿ ವಿಧಾನಸೌಧ ಕಟ್ತಾ ಇದ್ದೀರಿ, ಆದರೆ ಹಣ ದುರುಪಯೋಗ ಆಗ್ತಾಯಿದೆ, ಎಲ್ಲಿ ಖರ್ಚಾಗಬೇಕು ಅಲ್ಲಿ ಆಗ್ತಾಯಿಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಬರೆದಿದ್ದೀನಿ. ನೀವೇನು ಆತಂಕ ಪಡೋದು ಬೇಕಾಗಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೋಗ್ತಾನೆ. ವಾಪಸ್ ಬಂದಮೇಲೆ ಅವರವು ಕೇಳ್ತಾಳೆ, ಮಗನೇ ಯಾರೋ ಬಂದಿದ್ದು ಅಂತ. ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದಿದ್ರು ಅಂತ. 5 ಕೆಜಿ ಅಕ್ಕಿ ಕೇಳೋಕ್ಕಿಲ್ವೇನೋ ನೀನು ಅಂತ. ತಾಯಿಗೆ ಸಂಸಾರ ಚಿಂತೆ, ಇವನಿಗೆ ಸಮಾಜದ ಚಿಂತೆ. ಆ ರೀತಿ ಅವನು ನಮ್ಮ ಪತ್ರಕರ್ತರು ಬದುಕಿದ್ರು. ಡಿ ವಿ ಜಿ ಅವ್ರ ಕತೆ ನಿಮ್ಗೆ ಹೇಳೇ ಇದ್ದೀನಿ, ಏನೂ ಇರಲಿಲ್ಲ ಅವ್ರ ಹತ್ರ. ಒಮ್ಮೆ ಡಿ ವಿ ಜಿ ಅವ್ರಿಗೆ ಅವ್ರ ಮನೆ ಹಿಂದಿನ ದಿವಸ ಅವ್ರಿಗೆ ಒಂದು ದೊಡ್ಡ ಸನ್ಮಾನ ಮಾಡಿ ಬೆಂಗಳೂರು ಗಾಜಿನ ಮನೆಯಲ್ಲಿ 1 ಲಕ್ಷ ರೂಪಾಯಿ ಹಣ ಕೊಟ್ಟಿರ್ತಾರೆ. ಆ ದುಡ್ಡನ್ನು ಅವರೇನು ಮಾಡ್ತಾರೆ, ಅದೇ ಗೋಕಲೆ ಸಂಸ್ಥೆ ಕೊಟ್ಬಿಟ್ಟಿರ್ತಾರೆ. ಮಾರನೇ ದಿವಸ ಮನೆ ತುಂಬ ಜನ, ಆಗ ಒಂದು ಚೀಟಿ ಮುಂದಿನ ಅಂಗಡಿ ಶೆಟ್ರಿಗೆ ಚೀಟಿ ಕಳಿಸ್ತಾರೆ. ಆ ಚೀಟಿನ ನೋಡ್ಬಿಟ್ಟು ಅವರು ಕೊಡ್ತಾರೆ, ಸಾಮಾನು ಕೊಡ್ತಾರೆ. ಅಲ್ಲಿ ನಮ್ಮ ಸುಧಾ ಎಡಿಟರು ಸೇತುರಾಮ್ ಇರ್ತಾರೆ, ಅವರು ಚೀಟಿ ಕೊಡಿ ಅಂತಾರೆ. ಚೀಟಿಲಿ ಬರೆದಿರ್ತಾರೆ, ಶೆಟ್ರೆ ಮನೆ ತುಂಬ ಜನ, ಸಾಮಾನಿಲ್ಲ, ದಯವಿಟ್ಟು ಸಾಮಾನು ಕೊಡಿ, ಆಮೇಲೆ ದುಡ್ಡು ಕಳಿಸ್ಕೊಡ್ತೀನಿ ಅಂದರೆ ಅಂತ ಡಿ ವಿ ಜಿ ಅವರು, ಅಲ್ಲ ಡಿ ವಿ ಜಿ ಅವರು ಸಾಲ ಮಾಡಿ ಮನೆಗೆ ಜನಕ್ಕೆ ಅನ್ನ ಕೊಡೋವಂಥ ಸಂದರ್ಭ ಬಂದಿರುತ್ತೆ. ಇಂಥ ಡಿ ವಿ ಜಿ ಅವರು ನಮ್ಮ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದವರು, ಅದರ ಮೊದಲ ಅಧ್ಯಕ್ಷರು. ಅವರ ನೆರಳಲ್ಲಿರಬೇಕಾದ್ರೆ ನಾವು ಹೇಗಿರಬೇಕು, ನಮ್ಮ ಬದುಕೆ ಹೇಗಿರಬೇಕು ಅಂತ. ಹಾಗಾಗಿ ಇವೆಲ್ಲ ನಮಗೆ ಪ್ರೇರಣೆ ಕೊಡ್ತು. ಸರ್, ಇನ್ನೊಂದು, ಈ ಪ್ರಜಾಪ್ರಭುತ್ವವನ್ನು ಪ್ರಬಲವಾಗಿ ಗಟ್ಟಿಯಾಗಿ ಕಟ್ಟಲಿಕ್ಕೆ ಪತ್ರಿಕಾ ರಂಗದ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಆದರೆ ಇವತ್ತೆಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಸಡಿಲಾಗುವಂತಹ ನಿಟ್ಟಿನಲ್ಲಿ ಈ ಪತ್ರಿಕೆಗಳು ಕೂಡ ಅಂತಹ ಏನಂತಹ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಾ ಇಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ, ಅದ್ರ ಬಗ್ಗೆ ಏನು ಹೇಳ್ತೀರ? ನಾವು ಜವಾಬ್ದಾರಿಯನ್ನು ಕಳ್ಕೊಂಬಿಟ್ಟಿದ್ದೀವಿ. ಪತ್ರಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಶ್ರೀಸಾಮಾನ್ಯನ ಮುಂದೆ ಹೋಗಿ ನಿಂತಾಗ ನಾವು ಯಾರು ಇಲ್ಲ, ನಾನು ಪತ್ರಕರ್ತ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಅವರೇ ಹೇಳ್ತಾರೆ ಎಲ್ಲ ಹಾಳಾಗೋಗಿದೆ, ಎಲ್ಲ ಪತ್ರಕರ್ತರು ಅವರವ್ರ ಜವಾಬ್ದಾರಿ ಕಳ್ಕೊಂಬಿಟ್ಟಿದ್ದಾರೆ, ನಮಗೆ ನಾಚಿಕೆ ಆಗುತ್ತೆ. ನಮ್ಮ ಹತ್ರ ಬಂದು ಕಾಣದಲ್ಲೇ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ರೋಲ್ ಕಾಲಿಗೆ ನಿಲ್ತಾರೆ. ಇಂಥ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ದುಡ್ಡು ಬೇಕು ಬದುಕಿಗೆ, ಆದರೆ ಎಲ್ಲಕ್ಕೂ ದುಡ್ಡೇ ಪ್ರಧಾನವಲ್ಲ.
ಆ ಸಮಾಜವನ್ನು ಕಟ್ಟಬೇಕಾದ ಜನ ಹೀಗೆ ತಮ್ಮ ಚಾರಿತ್ರ್ಯವನ್ನೇ ಕಳ್ಕೊಂಬಿಟ್ರೆ ಹೇಗೆ ಸಮಾಜ ಕಟ್ಟುವುದು? ಇವತ್ತು ನಾವು ಬೆಳಗಾಗಿ ಪತ್ರಿಕೆ ತೆಗೆದ್ರೆ ನಮಗೆ ಕಾಣುವಂಥದ್ದು ರೇಪ್ ಸುದ್ದಿಗಳು, ಆಮೇಲೆ ಕಳ್ಳತನ ಸುದ್ದಿ, ಭ್ರಷ್ಟಾಚಾರ ಸುದ್ದಿ, ಬೇಡದ ಸುದ್ದಿಗಳೇ ಬರ್ತಾಯಿದೆ. ಅಲ್ಲಿ ಆಕ್ಸಿಡೆಂಟ್ ಸುದ್ದಿ, ಮರ್ಡರ್ ಸುದ್ದಿ, ಇಂಥ ಸುದ್ದಿಗಳು ಬರ್ತಾಯಿದ್ರೆ ನಾವು ಈ ಮರ್ಡರು ರೇಪು ಇದನ್ನೇ ಪ್ರಾಧಾನ್ಯ ವೈಭವೀಕರಿಸ್ತಾ ಹೋದರೆ ಸಮಾಜದಲ್ಲಿ ಒಳ್ಳೆಯದೇ ಇಲ್ವಾ? ಒಳ್ಳೆಯದನ್ನು ಯಾಕೆ ನೀವು ಬರೆಯೋದಿಲ್ಲ? ಒಳ್ಳೆಯ ಜನಗಳನ್ನು ಗುರುತಿಸಿ, ನನ್ನ ನೆಲ, ನನ್ನೂರು, ನನ್ನ ಜನ ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ. ಯಾವೊಬ್ಬ ಪತ್ರಕರ್ತನೂ ಕೂಡ ಇದನ್ನು ಗುರುತಿಸ್ತಾ ಇಲ್ಲ. ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ನಿಂತ್ಕೋಬೇಕು. ನಿನ್ನೂರಿನ ಪತ್ರಿಕೆ ಒಂದನ್ನು ತಗೊಂಡ್ರೆ ನೀನೇನು ಅಂತ ನಾನು ಹೇಳ್ತೀನಿ ಅಂತಾನೆ. ಸಮಾಜಕ್ಕೆ ಪತ್ರಿಕೆ ಕೈಗನ್ನಡಿ, ಅಂತಹ ಕೈಗನ್ನಡಿಗಳಾಗಿರಬೇಕಾದ್ದು. ನಮ್ಮ ಕನ್ನಡಿ ಎಲ್ಲ ಈಗ ಮಂಕಾಗ್ಬಿಟ್ಟಿದೆ. ಅವರವ್ರ ಆತ್ಮಾವಲೋಕನೆ ಮಾಡಬೇಕು. ನಾನು ನನ್ನ ಚಿಕ್ಕವರಿಗೆಲ್ಲ ಹೇಳ್ತಿರ್ತೀನಿ, ಯಾವುದಾದ್ರು ಒಂದು ವಿಶೇಷ ಕಾಲಮ್ ತೆಗಿರಿ, ನಿಮ್ಮೂರಲ್ಲಿ ಸಾಧನೆ ಮಾಡಿದವ್ರನ್ನ ಹುಡುಕೊಂಬನ್ನಿ. ನಮ್ಮ ಕೊಳಲು ಪತ್ರಿಕೆಯಲ್ಲಿ 680 ಜನ, ಒಬ್ಬ ಸಾಮಾನ್ಯ ಜನಪದ ಕಲಾವಿದನ ಹಿಡಿದು ಡಾಕ್ಟರ್ ಇವರು ಕೇಂದ್ರ ಸಚಿವರಾಗಿದ್ದರು, ಅವ್ರ ಹೆಸರೇ ನಮಗೆ ಗೊತ್ತಿಲ್ಲ, ನಮ್ಮ ರಾಮ ಇವರು ಡಾಕ್ಟರ್ ರಾಜಾರಾಮಣ್ಣ, ಡಾಕ್ಟರ್ ರಾಜಾರಾಮಣ್ಣ ಮಂಡ್ಯ ಜಿಲ್ಲೆಯವರು ಅಂದರೆ ಹೌದಾ ಅಂತ ನಮ್ಮನ್ನೇ ಕೇಳ್ತಾರೆ. ಬಿಂಡಿಗನವಲ್ಲಿಯವರವರು ಕಲಾಂ ಹೆಸರು ಹೇಳ್ತೀವಿ ನಾವು. ಕಲಾಂಗೆ ಗುರುಗಳಾಗಿದ್ದವರು, ಅವ್ರಿಗೆ ಮಾರ್ಗದರ್ಶನ ಮಾಡಿದವರು ನಮ್ಮ ಡಾಕ್ಟರ್ ರಾಜಾರಾಮಣ್ಣ. ನಾನು ಮಾತಾಡಿದ್ದೀನಿ ಅವ್ರನ್ನ, ಅವ್ರ ಜೊತೆ ಬಾಂಬೆಯಲ್ಲಿ ಇದ್ದಾಗ. ದಯವಿಟ್ಟು ನಮ್ಮ ಮಂಡ್ಯಕ್ಕೆ ಬಂದಿನಿ, ಬರ್ತೀನಿ ಕಣೋ ಅಣ್ಣ ಅಂದರು. ಅಥವಾ ದೈವತ್ವ ಅವ್ರಿಗೆ ಲಂಡನ್ಗೆ ಹೋಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅಂಥ ರಾಜಾರಾಮಣ್ಣ ನಾವು ನೆನೆಯೋದೇ ಇಲ್ಲ. ಇನ್ಯಾರು ನಾವು ನೆನೀಬೇಕು ಸಾಧ್ಯ ಇದೆ? ಈ ಬೆಡಿ ಬೇಡದೇ ಇದ್ದವ್ರನ್ನೆಲ್ಲ ನೆನ್ಕೊಂಡು ದೊಡ್ಡ ದೊಡ್ಡ ಫೋಟೋ ಹಾಕ್ಕೊಂಡು ಅವ್ರೇನೋ ಒಂದಿಷ್ಟು ಇದು ಮಾಡ್ತಾರೆ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಒಬ್ಬ ರಾಜಕಾರಣಿ ಹೇಳ್ತಾರೆ ನನ್ನ ಜೊತೆ, ಏನಪ್ಪ 100 ಜನ ಬರ್ತೀರಿ ನೀವು, 100 ಜನಕ್ಕೆ ನಾನು ಒಬ್ಬೊಬ್ಬಂಗೆ 1,000 ಅಂದರೂ 1,00,000 ಕೊಡಬೇಕು, ನಾ ಅವ್ರಿಗೆ ಬಿಲ್ ತಂದು ಇಟ್ಬಿಡ್ತಾರೆ, ನಾ ಏನು ಮಾಡಲಿ ಅಂತ ಒಬ್ಬ ರಾಜಕಾರಣಿ ಹೇಳ್ತಾನೆ. ಸೊ ನಾವು ಅವರು ನಮ್ಮನ್ನು ಚೀಪಾಗಿ ಮಾಡ್ತಾರೆ. ನಮಗೆ ಒಬ್ಬ ಪತ್ರಕರ್ತನಿಗೆ ಅವನು ಸ್ವಾಭಿಮಾನಿಯಾಗಿರಬೇಕು, ರಾಜಕಾರಣಿಗೆ ಮಾರ್ಗದರ್ಶನ ಕೊಡೋ ಹಂಗಿರಬೇಕು. ಅದಿಲ್ಲ ಅಂತೇಳಿದಾಗ ಸಮಾಜದಲ್ಲಿ ನಮಗೆ ಬುದ್ಧಿ ಹೇಳೋಂಥ ಶಕ್ತಿ ಕಳ್ಕೊಂಬಿಟ್ಟಿರ್ತೀವಿ ನಾವು. ಹೇಗೆ ನಾವು ಹೇಳೋದು, ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚು ನೀರಾವರಿ ಇದೆ. ಇಂಥ ಶ್ರೀಮಂತ ಜಿಲ್ಲೆ ನಾನು ಎಲ್ಲೂ ನೋಡಲಿಲ್ಲ. ಇಡೀ ಭಾರತವನ್ನು 300 ಸಾರಿ ಸುತ್ತಿದ್ದೀನಿ. ಕಾರ್ಗಿಲ್ ಯುದ್ಧದವರೆಗೂ ಹೋಗಿದ್ದೀನಿ. ಬಟಾಲಿಕ್ಕು, ಸೋನಮಾರ್ಗು, ಕಂಗನ್ ಬಾಲು, ಕಾರ್ಗಿಲ್ ಸೆಕ್ಟಾರಲ್ಲೆಲ್ಲ ಓಡಾಡಿದ್ದೀನಿ. ಅಲ್ಲಿಂದ ಕಾಶ್ಮೀರದವರೆಗೂ ಸುತ್ತಿದ್ದೇನೆ. ನೋಡಿದಾಗ ಇಷ್ಟೊಂದು ಶ್ರೀಮಂತಿಕೆ ಇದೆ ಈ ಜಿಲ್ಲೆಯಲ್ಲಿ, ಏನಾಗಿದೆ, ನಮಗೆ ಯಾವ ಗ್ರಹಣ ಬಂದಿದೆ? ಅತಿ ಹೆಚ್ಚು ರೈತರು ಆತ್ಮಹತ್ಯೆಯಲ್ಲಿ ಮಾಡ್ಕೋತಾ ಇದ್ದಾರೆ. ಯಾತಕ್ಕೆ? ನಮ್ಮಲ್ಲಿ ಸಂಪತ್ತಿಲ್ವೇ? ಎಷ್ಟು ಕೆರೆಗಳಿದೆ. ಹಿಂದೆಲ್ಲ ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ದೇವಾಗಾರವನ್ನು ನಿರ್ಮಿಸು ಅಂತ ಒಂದು ಶಾಸನವೇ ಇದೆ. ನಾವು ಕೆರೆಯನ್ನು ಮುಚ್ಚಿಸು, ಸೈಟ್ಗಳನ್ನು ಹಂಚು, ಹಿಂಗೆ ಮಾಡ್ಕೊಂಡೋಗ್ಬಿಟ್ರೆ ನೀರು ಎಲ್ಲಿ ನಿಲ್ತದೆ? ಈಗ ನೀರು ಯದ್ವಾತದ್ದು ಹರ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ ಹೋಗುತ್ತೆ? ಸಮುದ್ರಕ್ಕೆ ಹೋಗ್ತದೆ. ಯಾವ ಕಾವೇರಿ, ಯಾವ ನದಿ ಕೂಡ ಇದು ಬ್ರಾಹ್ಮಣರು ನೀರು, ಇದು ಒಕ್ಕಲಿಗರು ನೀರು, ಇದು ಹರಿಜನರು ನೀರು ಅಂತ ಭೇದ ಮಾಡೋದಿಲ್ಲ. ಆ ತಾಯಿ ಕೂಡ ಸಮೃದ್ಧಿಯಾಗಿ ಕೊಡ್ತಾಳೆ. ನೀವು ಇಟ್ಕೊಳ್ಳೋ ತಾಕತ್ತು ನಿಮಗೆ ಇಲ್ವಲ್ಲ. ಬೆಳಗ್ಗೆ ಮಧ್ಯರಾತ್ರಿಯಲ್ಲಿ ನೀರು ಬಂದರೆ ಆ ನೀರನ್ನು ನಾವು ನಮ್ಮನೆ ಹೆಂಗಸರುಗಳು ನಮ್ಮನ್ನೇ ಎಬ್ಬಿಸ್ತಾರೆ, ನಿದ್ದೆಗೆಳಿಸ್ಬೋದು, ಹೇಳ್ರಿ ನೀರು ಬಂತು ಹಿಡ್ಕೊಳ್ರಿ ಅಂತಾರೆ. ಇಷ್ಟು ಅವ್ರಿಗೆ ಜಾಗೃತಿ ಇರೋರು ಈ ನಮ್ಮ ಜನಕ್ಕೆ ಯಾತಕ್ಕೆ ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ? ವಿ ಸಿ ನಾಲೆಗೆ 224 ದೊಡ್ಡ ಕೆರೆಗಳನ್ನು ವಿಶ್ವೇಶ್ವರಯ್ಯನವರು ಲಿಂಕ್ ಮಾಡಿದ್ದಾರೆ, ಕೆರೆಗಳನ್ನು ತುಂಬಿಸ್ಕೊಳ್ಳಿ ಅಂತ. ಒಂದು ಕೆರೆ ತುಂಬಿದ್ರೆ 5 ಅದರಲ್ಲಿ ನೀರಿರುತ್ತೆ. ಆ ಸುತ್ತಮುತ್ತಲ ಪ್ರದೇಶವೆಲ್ಲ ಹಚ್ಚ ಹಸಿರಾಗಿರುತ್ತದೆ. ಇಂಥ ಕೆರೆಗಳನ್ನು ತುಂಬಿಸ್ಕೊಳ್ಳೋದು ಬಿಟ್ಟು ನಾವು ಏನೋ ಒಂಥರ ಬೌದ್ಧಿಕ ದಾರಿದ್ರ್ಯದಲ್ಲಿದ್ದೇವೆ. ದುಡ್ಡು ಯಾವತ್ತೂ ನಮಗೆ ನೆಮ್ಮದಿ ಕುಡಿದಿಲ್ಲ. 2 ಥರ ಇದೆ, ಒಬ್ಬರು ಕಸ್ಟೋಡಿಯನ್ಸು, ಒಬ್ಬರು ಇನ್ನೊಬ್ಬರು ಕನ್ಸ್ಯೂಮರ್ಸ್ ಅಂತ. ದುಡ್ಡನ್ನು ರಕ್ಷಣೆ ಮಾಡೋನು, ಬೀರುನಲ್ಲಿ ಇಡೋನು ಕಸ್ಟೋಡಿಯನು. ಬ್ಯಾಂಕಲ್ಲೂ ದುಡ್ಡಿದೆ, ನಮ್ಮನೇಲೂ ದುಡ್ಡಿದೆ, ನಾವೆಷ್ಟು ಅನುಭವಿಸೋದು ಅನ್ನೋದು ಮುಖ್ಯ. ನಮ್ಗೆ ಅನುಭವಿಸೋಕ್ಕೆ ಇಲ್ವಲ್ಲ, ದುಡ್ಡು ಬರ್ತಾ 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 ನಮಗೆ ಬರಬಾರದ ರೋಗಗಳೆಲ್ಲ ಬರುತ್ತೆ. ನಾವು ದುಡ್ಡು ಈಗ ದುಡ್ಡಿಟ್ಟವರ ಕಥೆಗಳೆಲ್ಲ ಕೇಳಿ, ನೀವು ಚೆನ್ನಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ ಅಂತ. ದೇವರಾಣ ಇಲ್ಲ, ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಕತೆ ಇದೆ ಒಂದು. ಒಬ್ಬ ರಾಜ ತನ್ನ ರಾಜಕುಮಾರನಿಗೆ ಮಹಾಮಂತ್ರಿ ರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಾಗತ್ತೆ ಯಾರಿಗೆ, ರಾಜಕುಮಾರನಿಗೆ. ರಾಜ ಮಹಾಮಂತ್ರಿ ಹತ್ರ ಹೋಗಿ ನೀನು ಆಶೀರ್ವಾದ ಪಡೆದು ಬಾ ಅಂತ. ಆಗ ಅವನು ಹೇಳ್ತಾನೆ, ಎಂತೆಂಥ ತೊಳಗಿ ಬೆಳಗುವಳು, ಅಂತಂತೂ ಮಲಿನ ಕಜ್ಜಳೋಪಕರ್ಮ ಮಾಡ್ಪಾಳು, ಮುಕ್ತಿ ಕಾಂತೆ ಚಪಳೆ ಸೊಡರ ಕುಡಿ ಎಂ ಪೋಲ್ವಲ್ ಅಂತ. ಒಂದು ಪದ್ಯ, ಹಳೆಗನ್ನಡ ಪದ್ಯ.
ಹೇಗೆ ಎಂತೆಂಥ ತೊಳಗಿ ಬೆಳೆಗಳು ದುಡ್ಡು ಪಳ 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 ಅಂತಿರುತ್ತೆ. ಒಂದು ದೊಡ್ಡ ಸಭೆಯಲ್ಲಿ ಗೊಂದಲ ಎಬ್ಬಿಸ್ಬೇಕಾದ್ರೆ 10 ಪೈಸದೊಂದು ಕಾಯಿನ ಹಾಕ್ಬಿಡಿ, ಜನಕ್ಕೆ ಓಹೋ ದುಡ್ಡು ಬಿತ್ತು ಅಂದರೆ ಎಲ್ಲ ಬಿದ್ದ ಬೆಳೆ ಓಡೋಗ್ಬಿಡ್ತಾರೆ. ಅಂತಹ ದುಡ್ಡು ಪಳ ಪಳ ಅನ್ನತ್ತೆ. ಅದು ಮಾಡಿಸೋ ಕೆಲಸ ಯಾರೂ ನಿರೀಕ್ಷೆ ಮಾಡೋಕ್ಕಾಗದೇ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ದುಡ್ಡುಗೋಸ್ಕರ ಕೊಲೆ ಸುಲಿಗೆ ರೇಪು ಏನೇನು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಆ ದುಡ್ಡು ಅಂತಂತ ಮಲಿನ ಕಜ್ಜೋಳೋಪಕರ್ಮ ಮಾಡ್ಪಾಳು ಮುಕ್ತಿ ಕಾಂತೆ, ಅವಳು ನಮಗೆ ಮೋಕ್ಷ ಕೊಡೋಳು. ಚಪ್ಪಳೆ ಸೊಡರ ಕುಡಿಯಂಪು ಅಲ್ವಲ್ಲ, ಅವಳು ಎಷ್ಟು ಅಶಾಶ್ವತವಾದವಳು ಅಂದರೆ ದೀಪ ಉರಿತಾ ಇರುತ್ತೆ, ದೀಪದ ಮೇಲೆ ಕಿಟ್ಟ ಕಟ್ಟಕ್ಕೆ ಶುರುವಾಗುತ್ತೆ. ಆ ಕಿಟ್ಟನೇ ನಮ್ಮ ದುಡ್ಡು. ಕಿಟ್ಟ ಯಾವಾಗ ಬರೋಕ್ಕೆ ಶುರುವಾಗ್ತದೆ ನಮ್ಮ ವ್ಯಕ್ತಿತ್ವ ಡಿಮ್ ಆಗ್ತಾ ಹೋಗ್ತದೆ. ಕಿಟ್ಟ ಹೊಡೀರಿ, ದೀಪ ಪ್ರಜ್ವಲಿಸುತ್ತೆ, ಹಾಗೆ ನಮ್ಮ ವ್ಯಕ್ತಿತ್ವ ಪ್ರಜ್ವಲಿಸುತ್ತೆ. ದುಡ್ಡಿನ ಆಸೆಯನ್ನು ಜನರು ಬಿಡಬೇಕು, ಪತ್ರಕರ್ತರು ಬಿಡಬೇಕು, ಎಲ್ಲರೂ ಬಿಡಬೇಕು. ಆವಾಗ ಸಮಾಜ ತಾನೇ ತಾನಾಗೆ ಉದ್ಧಾರ ಆಗ್ತದೆ. ಸರ್, ತಮ್ಮ ಮಾತನ್ನ ಭಾಳ ನಾನು ಒಪ್ತೇನೆ. ನೀವೇ ಹೇಳಿದಾಗೆ ಡಿ ವಿ ಜಿಯರ ಒಂದು ಕಡೆ ಹೇಳ್ತಾರೆ, ಎಷ್ಟು ನೀನು ಉಂಡರೇನು ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ ಮಿಕ್ಕದ್ದೆಲ್ಲ ಕಸ, ಎಷ್ಟು ಗಳಿಸಿಟ್ಟೊಡಂ ತನಗೆ ದಕ್ಕುವುದೆಷ್ಟು, ಮುಷ್ಟಿಪಿಷ್ಟವು ತಾನೆ ಮಂಕುತಿಮ್ಮ ಅನ್ನುವಂಥದ್ದು ಭಾಳ ಅದ್ಭುತವಾದಂತಹ ಮಾತು. ಸೊ ಇವೆಲ್ಲ ಹೇಳಿದ್ರಲ್ಲ ನೀವು, ಈ ಹಿಂದೆ ದುಡ್ಡಿನ ಹಿಂದೆ ಹೋಗ್ತಿರಲಿಲ್ಲ ಪತ್ರಿಕೋದ್ಯಮ ಮಾಡ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರುಗಳು, ಇವತ್ತು ದುಡ್ಡಿನ ಹಿಂದೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮಾತು. ಆದರೆ ಅವತ್ತು ದುಡ್ಡಿನಿಂದ ಹೋಗ್ತಾ ಇರಲಿಲ್ಲ, ಆದರೆ ದುಡ್ಡಿಲ್ದಿರುವಂಥ ಪರಿಸ್ಥಿತಿಯಲ್ಲಿ ಪತ್ರಕರ್ತರು ಯಾವ ರೀತಿ ತಮ್ಮ ಪತ್ರಿಕೆಗಳನ್ನ ನಡೆಸ್ತಿದ್ರು ಸರ್? ಅವ್ರಿಗೆ ಹಿಂದಿನ ಪತ್ರಕರ್ತರು, ನಾನು ಹೇಳೋ ಖಾದ್ರಿ ಶಾಮಣ್ಣ ಇದ್ದರು, ಪುಟ್ಟಸ್ವಾಮಯ್ಯ ಇದ್ದರು, ರಂಗ ಮತ್ತು ನಮ್ಮ ಟಿ ಎಸ್ ರಾಮಚಂದ್ರ ರಾವ್ ಇದ್ದರು, ಇವರೆಲ್ಲರೂ ಕೂಡ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ಸಮಾಜಕ್ಕೆ ನಾ ಏನಾದರೂ ಒಂದು ಕೊಡಬೇಕು ಅನ್ನೋ ಕಮಿಟ್ಮೆಂಟ್ ಇತ್ತು, ಬದ್ಧತೆ ಇತ್ತು. ಆ ಬದ್ಧತೆಯನ್ನು ಅವ್ರನ್ನ ಆಗ ಮಟ್ಟಕ್ಕೆ ಕೆಲಸ ಮಾಡಿಸ್ತು. ಖಾದ್ರಿಯವರೇ ನನಗೊಂದು ಸಾರಿ ಹೇಳಿದರು, ನೋಡಿ ರಾತ್ರಿ 12:30 ಪೇಪರ್ ಮುಗಿಯೋದು, ನಾವು ಆವಾಗ ಏನೋ ಒಂದು ಡಬ್ಬಿ ಅನ್ನ ಕೊಟ್ಟಿರೋರು, ಅದು ನಾವು ಬೆಳಗ್ಗೆ ಮನೆಯಿಂದ ಬರುವಾಗ ತರ್ತಿದ್ದದ್ದು ಅಣ್ಣ, ಆ ಡಬ್ಬಿ ಬಿಚ್ಚಿದ್ರೆ ಅದು ಕೊಳ್ತಿತ್ತೋ ಪಳ್ತಿತ್ತು, 4 ಜನ ನಾವೆಲ್ಲ ಕೂತ್ಕೊಂಡು ಸಂತೋಷವಾಗಿ ತಿಂದುಬಿಟ್ಟು ಗಾಡಿ ಹತ್ಕೊಂಡು ಮನಗೋಗೋವು, ನಮಗೆ ಅಲ್ಲಿ ಏನು ತಿಂದಿ ಅನ್ನೋದಕ್ಕೆ ಮುಖ್ಯ, ಏನು ಮಾಡಿದೆ ಅನ್ನೋದು ಮುಖ್ಯ. ಇವತ್ತು ನಾವು ಏನು ಮಾಡಿದೆ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಏನು ತಿಂದ್ವಿ ಅನ್ನೋದು ಮುಖ್ಯವಾಗ್ತಾಯಿದೆ. ಈ ತಿಂದಿದ್ದೆಲ್ಲ ನಾವು ಯಾವುದು ಉಳಿತಾ ಇಲ್ಲ, ತಿಂದಿದ್ದ ಹೇಳಿದ್ರೆ ಡಿ ವಿ ಜಿ ಪದ್ಯ, ತಿಂದಿದ್ದಂಗೆ ಕರಗೊಟ್ಟೋಗಿರುತ್ತೆ. ನಾವು ಏನು ಮಾಡಿದ್ವು ಅನ್ನೋದು ಶಾಶ್ವತವಾಗಿ ಉಳಿತದೆ. ಹಾಗೆ ತಾವೆಂತೋ ಬಾಳಿದ್ದೀರಿ, ತಾವೇನಾಗೈದಿರಿ, ಇದ ಸಾವಿರಲ್ಲಿದೆ ದುರ್ಗಮ ಮಾನವ ಜಯ ಬೇರಿ ಅಂತ. ಒಬ್ಬ ಅಯೋಗ್ಯ ಸತ್ರೆ ಊರವರೆಲ್ಲ ಉಗಿತಾರೆ, ಒಬ್ಬ ಯೋಗ್ಯ ಸತ್ರೆ ಅವ್ನು ಬಡವನಾದರೂ ಅಪ್ಪ ಒಳ್ಳೆ ಮನುಷ್ಯ ಸತ್ತ ಅಂತಾರೆ. ಇದಕ್ಕೆ ನಾವು ಸಾಕ್ಷಿ, ನಮ್ಮ ಹಿರಿಯರು ಹಾಗೆ ಬಾಳಿ ಬದುಕಿದ್ರು. ಅದನ್ನು ಎಷ್ಟು ಇತಿಹಾಸಗಳಲ್ಲಿ ಎಷ್ಟು ಕಥೆಗಳಿವೆ ಇಂಥವೆಲ್ಲ ನೋಡಿದಾಗ, ಒಬ್ಬ ಚಕ್ರವರ್ತಿ ಭರತ ಚಕ್ರವರ್ತಿ ಇದಕ್ಕೆ ಹೋಗ್ತಾನೆ, ಅವನು ಮೇರು ಪರ್ವತದಲ್ಲಿ ತನ್ನ ಹೆಸರನ್ನ ದಾಖಲೆ ಮಾಡಬೇಕು ಅಂತ ಹೋಗ್ತಾನೆ, ಭರತೇಶ ವೈಭವದಲ್ಲಿ ಬರುತ್ತೆ. ಅಲ್ಲಿ ಹೋದರೆ ಜಾಗವೇ ಇರೋದಿಲ್ಲ ಅವನಿಗೆ, ಹಿಂದೆ ಬೇಕಾದಷ್ಟು ಜನ ಬರೆದ್ಬಿಟ್ಟು ಹೊರಟೋಗಿದ್ದಾರೆ ಅಂತ ಬರೆದಿದ್ದಿರಲಿಲ್ಲ. ಇವನು ಅದನ್ನು ಅಳಿಸ್ಬಿಟ್ಟು ತನ್ನ ಹೆಸರು ದಾಖಲೆ ಮಾಡ್ತಾನೆ, ಆದರೆ ಅವನ ಹೆಸರು ಉಳಿಲಿಲ್ಲ. ಎಲ್ಲವನ್ನು ಬಿಟ್ಟು ಬೆತ್ತಲೆಯಾಗಿ ನಿಂತನಲ್ಲ ಗೊಮ್ಮಟೇಶ್ವರ, ನನಗೆ ಯಾವುದು ಬೇಡ, ಸಮಾಜಕ್ಕೆ ಇವೆಲ್ಲ ಅಗತ್ಯ ಇದೆ ಅಂತ ತ್ಯಾಗಮೂರ್ತಿಯಾಗಿ ಅವನು ನಿಲ್ತಾನೆ, ಭೋಗಮೂರ್ತಿಯಾಗಿ ಹೆಸರಿಲ್ದಂಗೆ ಹೊಟ್ಟೋಗ್ತಾನೆ. ಇದನ್ನು ನಾವು ತಿಳ್ಕೊಬೇಕು. ದುಡ್ಡು ಬೇಕು, ನಾ ದುಡ್ಡು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಬದುಕನ್ನು ಸರಳ ಮಾಡ್ಕೊಳ್ಳಿ. ನಾವು ಹಾಕೋದು ಒಂದು ಚಪ್ಪಲಿ, ಒಂದು ಶರ್ಟು, ಒಂದು ಪ್ಯಾಂಟು, 4 ಪ್ಯಾಂಟ್ ಇಟ್ಕೊಳ್ಳಿ, 4 ಶರ್ಟ್ ಇಟ್ಕೊಳ್ಳಿ. 400 ಪ್ಯಾಂಟು 400 ಶರ್ಟ್ ಯಾಕ್ರಿ ಬೇಕು ನಿಮಗೆ? ಒಗೆಯೋರ್ಗೂ ಸಮಸ್ಯೆ, ಇಟ್ಕೊಳ್ಳೋರ್ಗೂ ಸಮಸ್ಯೆ, ಜಿರಳೆ ಸೇರ್ಕೊತದೆ, ಆತೆ ಹುಳ ಸೇರ್ಕೊತದೆ. ಒಂದು ಸಾರಿ ನನ್ನ ಪ್ಯಾಂಟೊಳಗೆ ಅಲ್ಲಿ ಸೇರ್ಕೊಬಿಟ್ಟಿತ್ತು, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಪಳ ಪಳ ಶುರುವಾಯಿತು, ಕೈ ಹಾಕಿ ನೋಡಿದ್ರೆ ದೊಡ್ಡ ಹಲ್ಲಿ ಸಿಕ್ತು. ಈ ಯಾವತ್ತೇ ಅಂದ್ಕೊಂಡೆ ಜಾಸ್ತಿ ಬಟ್ಟೆ ಇಡಬಾರ್ದು ಅಂತ ಅಲ್ವಾ? ಬಟ್ಟೆ ಹಾಕ್ಬೇಕು, ನಮ್ಗೆ ಎಷ್ಟು ಬೇಕು ಸಿಂಪಲ್ ಮಾಡ್ಕೊಳ್ಳೋಣ, ಸರಳವಾಗಿ ಇಟ್ಕೊಳ್ಳೋಣ. ನನ್ನ ಹತ್ರ ವೆಹಿಕಲ್ ಇಲ್ಲ. ಒಂದು ಸಾರಿ ಟಿ ವಿ ಎಸ್ನವ್ರು ನನಗೆ ಮನೆ ಬಾಗಿಲಿಗೆ ಟಿ ವಿ ಎಸ್ ಅಂತ ನಿಲ್ಲಿಸಿದ್ರು, ಲಾಲಿ ನನ್ನ ಫ್ರೆಂಡು, ಅವರ ಉದ್ಯಮ ಬೆಳೆಸೋಕ್ಕೆ ಸಪೋರ್ಟ್ ಮಾಡಿದ್ದೆ ತುಂಬ. ಅಣ್ಣ ನೀನು ಓಡಾಡಬೇಕು, ಈಗಲೂ ಪ್ರೀತಿಯಿಂದ ಇದ್ದಾರೆ ನನ್ನ ಜೊತೆ, ನೀವೊಂದು ವೆಹಿಕಲ್ ತಗೊಳ್ಳಿ ಅಂದರು. ನಂಗೆ ಬೇಡ, ನನ್ನ ಕೈ ದೇವ್ರ ಕಾಲು ಕೊಟ್ಟವನೆ, ವಾಕಿಂಗ್ ಮಾಡೋಕ್ಕೇ ಕೆಲವರು ಒದ್ದಾಡ್ತಾವೆ, ಅದನ್ನೇ ಒಂದು ದೊಡ್ಡ ಶೋಕಿಯಾಗಿ ಮಾಡ್ತಾರೆ. ನಾನು ಶೋಕಿ ಮಾಡೋದಿಲ್ಲ, ನನ್ನ ಕಾಲಲ್ಲಿ ನಾನು ನಡ್ಕೊಂಡು ಹೋಗ್ತಿರ್ತೀನಿ, ನಾನು ಎಲ್ಲೋದರೂ ನಡೀತೀನಿ, ನಡೆಯೋದೇ ನನಗೆ ಆರೋಗ್ಯ ಕೊಟ್ಟಿದೆ, ನನಗೆ ಯಾವ ರೋಗವೂ ಇಲ್ಲ, ಬಿ ಪಿ ಶುಗರು ಮತ್ತೊಂದು ಮಗದೊಂದು. ಆ ಥರ ನಾವು ನಮ್ಮ ಬದುಕನ್ನು ಭಗವಂತ ಕೊಟ್ಟದ್ದನ್ನು ಉಳಿಸ್ಬೇಕು, ಎಲ್ಲ ಅಂಗಾಂಗಗಳನ್ನ ಚೆನ್ನಾಗಿ ಬಳಸ್ಕೋಬೇಕು. ನಾವು ಕೆಲವೊಂದು ಮಾತ್ರ ನಾವು ಇಟ್ಕೊಬಿಡ್ತೀವಿ, ಕೆಲವು ಮಾತ್ರ ಸಾಕ್ತೀವಿ, ಹೊಟ್ಟೆನ ಸಾಕ್ತಾಯಿದ್ದೀವಿ ನಾವು, ಕೈ ಕಾಲೆಲ್ಲ ಹಂಗೆ ಮಡಿಕೊಂಡಿದ್ದೀವಿ. ಆ ಹೊಟ್ಟೆ ಎಷ್ಟು ದಿವಸ ತಡದತ್ತು ನಮ್ಮ ನೋವನ್ನು, ಅದು ಯಾವತ್ತೂ ನಮಗೆ ರಿವರ್ಸ್ ಕೊಡ್ತದೆ. ಇವತ್ತು ರೋಗಗಳು ಜಾಸ್ತಿ ಇದೆ, ನಮ್ಮ ಮನಸ್ಸು ರೋಗವಾಗಿದೆ,
ನಮ್ಮ ಬದುಕು ರೋಗಗ್ರಸ್ತವಾಗಿದೆ. ಇವೆಲ್ಲ ಕಳ್ಕೊಂಡಾಗ ಮಾತ್ರ ಎಲ್ಲೋ ಸಿಕ್ಕೋದಿಲ್ಲ ಸುಖ ಸಂತೋಷ ನಮ್ಮಲ್ಲೇ ಇದೆ. ನಾವು ಅದನ್ನು ಹೊರಗಡೆಗೆ ತಂದಾಗ ನಮ್ಮ ಬದುಕಿಗೆ ಅಳವಡಿಸ್ಕೊಂಡಾಗ ಬದುಕು ಚೆನ್ನಾಗ್ತದೆ. ಅವರು ಪ್ರತಿಯೊಬ್ಬ ಪತ್ರಕರ್ತರ ಜವಾಬ್ದಾರಿ ತುಂಬ ಇದೆ. ಅವನು ಸಮಾಜದ ಒಳ್ಳೆಯದನ್ನು ಗುರುತಿಸಬೇಕು. ರಾಜಕಾರಣಿಗಳಿಗೆ ಆಡಳಿತ ಮಾಡೋರಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶಿ ಆಗಬೇಕು. ಒಂದು ಕೆಟ್ಟದ್ದು ಮಾಡೋದಕ್ಕೆ ತಪ್ಪಬೇಕು, ಅದನ್ನು ತಿದ್ದಬೇಕು. ಮಂಡ್ಯ ಜಿಲ್ಲೆ ಇವತ್ತು ನಾನು ಎಲ್ಲೋರು ಹೇಳ್ತಿರ್ತೀನಿ, ಈ ಜಿಲ್ಲೆ ಒಂಥರ ಡೆಡ್ ಸಿಟಿ ಆಗೋಗಿದೆ. ಡೆಡ್ ಲೇಕು ಡೆಡ್ ಸಿಟಿ ಅಂತ ಯೋಜನೆ ಇಲ್ಲ ಮಂಡ್ಯಕ್ಕೆ, ಏನು ಮಾಡಬೇಕು ಅಂತ ಅರಿವಿಲ್ಲ. ಈಗ ಮೊನ್ನೆ 500 ಕೋಟಿ ಕೊಡಿ ಅಂದರೆ ನಮ್ಮ ಶಾಸಕರು ಶುಗರ್ ಫ್ಯಾಕ್ಟ್ರಿಗೆ 10 ಕೋಟಿ ಕೊಡ್ತೀನಿ ಅಂತ ಅಂದಿದ್ದಾರೆ. 500ರಲ್ಲಿ 10ಲ್ಲಿ 10 ತಗೊಂಬಂದು ಏನು ಮಾಡ್ತೀರಿ ನೀವು? ಈಗಾಗಲೇ ಶುಗರ್ ಫ್ಯಾಕ್ಟ್ರಿಗೆ 430 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಏನಾಯಿತು? 4 ಸಕ್ಕರೆ ಫ್ಯಾಕ್ಟ್ರಿ ಹಾಕಬೇಕಾಗಿತ್ತು. 4 ಫ್ಯಾಕ್ಟ್ರಿಯನ್ನು ವಿಶ್ವೇಶ್ವರಯ್ಯನವ್ರನ್ನ ಮಂಡ್ಯದ ಹಿರಿಯರು ಜಯದೇವಯ್ಯ ಸಿ ಬೋರೇಗೌಡ ಅವರೆಲ್ಲ ಭೇಟಿ ಮಾಡೋಕೆ ಹೋಗಿದ್ದಾಗ ಅವರ ಶತಮಾನೋತ್ಸವದಲ್ಲಿ ಎಲ್ಲರೂ ಮಂಡ್ಯದ ರೈತರು ಬಂದಿದ್ದಾರೆ ಅಂದರು. ಈಚೆ ಬಂದರು, ಕೈ ಹಿಡಿದು ಕರ್ಕೊಂಬಂದರು. ಮಂಡ್ಯದ ರೈತರು ಅಂದರೆ ಭಾಳ ಪ್ರೀತಿ ಅವರಿಗೆ. ಮಂಡ್ಯ ಜನ ಚೆನ್ನಾಗಿರಬೇಕು, ಸಕ್ಕರೆ ಕಾರ್ಖಾನೆಯ ಚಿಮಣಿಗಳಲ್ಲಿ ಬಂಗಾರದ ಹೊಗೆ ಹೊರತಾ ಇರಬೇಕು, ಅವರ ಮನೆಗಳಲ್ಲಿ ಅಂಬಾಸಿಡರ್ ಕಾರ್ಗಳು ಓಡಾಡ್ತಿರ್ಬೇಕು, ಅವರ ಹೆಣ್ಮಕ್ಳು ತುಂಬ ಚೆನ್ನಾಗಿರಬೇಕು ಅಂತ ಕನಸ್ಕೊಂಡವ್ರು. ಅಂಥವ್ರು ಚೆನ್ನಾಗಿದ್ದೀರಾ, ನಿಮ್ಮ ನಾಲೆಗಳಲ್ಲಿ ನೀರು ಬರ್ತಾ ಇದೆಯಾ, ನಿಮ್ಮ ಬದುಕು ಚೆನ್ನಾಗಿದೆಯಾ, ಸಕ್ಕರೆ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇದೆಯಾ ಅಂತೆಲ್ಲ ಕೇಳಿ ಊಟ ಮಾಡಿ ಅಂತ ಊಟ ಮಾಡಿಸಿ ಕಳಿಸ್ಕೊಟ್ಟು. ಅಂಥ ವಿಶ್ವೇಶ್ವರಯ್ಯನವರ ಕನಸು ಇವತ್ತು ಆ ಉಂಟು ಆ ನನಸಾಗಿದೆಯೇ. ಯಾಕೆ ಸಕ್ಕರೆ ಫ್ಯಾಕ್ಟ್ರಿ ನಿಲ್ತಾ ಇದೆ? ಒಂದು ಕಾಲದಲ್ಲಿ ಮಂಡ್ಯದ ಸಕ್ಕರೆ ಫ್ಯಾಕ್ಟ್ರಿ ದರನೇ ಇಡೀ ನಾಡಿಗೆ ಮಾದರಿಯಾಗಿತ್ತು. ಇವರೇನು ರೇಟ್ ಫಿಕ್ಸ್ ಮಾಡ್ತಾ ಆ ರೇಟ್ ಕೊಡೋರು. ಇವತ್ತು ಅಂಥ ಒಂದು ಬಂಗಾರನ ಕೊಡ್ತಿದ್ದಂಥ, ಒಂದು ಬಂಗಾರದ ಮೊಟ್ಟೆ ಇಡ್ತಿದ್ದಂಥ ಒಂದು ಕೋಳಿಯನ್ನು ನಾವು ದುರಾಸೆಗೆ ಕತರಿಸ್ಬಿಟ್ಟು ಸತ್ತೋಯ್ತು ಅಂದ್ಬಿಟ್ರೆ ಯಾರು ಸಾಯಿಸ್ತಿರೋದು? ಯಾರು ನಮ್ಮ ಜನಪ್ರತಿನಿಧಿಗಳಿಗೆ ಆಡಳಿತ ಮಾಡೋರಿಗೆ ನಂದು ಅಂತ ಪ್ರೀತಿ ಇರಬೇಕು. ನಾವು ನಮ್ಮ ಮನೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಹಾಗೆ ಇದನ್ನು ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ಈಗಲೂ ಸತ್ತಿಲ್ಲ ಮಂಡ್ಯ. ಈ ಒಂದು 5 ವರ್ಷದಲ್ಲಿ ಮಂಡ್ಯನ ಇಡೀ ಭಾರತವೇ ಮೆಚ್ಚು ಅಂತ ಮಾಡ್ಬೋದು. ಅಂಥ ಬುದ್ಧಿ ಇಲ್ಲಿದೆ, ಅಂಥ ಟೆಕ್ನಾಲಜಿ ಇದೆ, ಯುವಕರಿದ್ದಾರೆ, ದೇಶ ಪ್ರೀತಿಸೋರಿದ್ದಾರೆ, ಮಂಡ್ಯ ಪ್ರೀತಿಸೋ ಜನ ಇದ್ದಾರೆ. ಅವರನ್ನು ನಾವು ಬಳಸ್ಕೋಬೇಕು. ಯಾರೋ ನಮ್ಮ ಹಿಂದೆ ಬರ್ತಾರೆ ಅಂದರೆ ಅವ್ರನ್ನ ಬಳಸ್ಕೊಳ್ಳೋದಿಲ್ಲ. ಈ ಮಂಡ್ಯ ಜಿಲ್ಲೆಗೆ ಒಂದು ಪ್ಲ್ಯಾನಿಂಗ್ ಬೇಕು. ಈ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇದೆ, ನೀರಿದೆ, ಕೆರೆಗಳಿದೆ, ಹಸಿರಾದ ಭೂಮಿ ಇದೆ. ಇಷ್ಟೆಲ್ಲ ಇರುವಾಗ ನಮ್ಮಲ್ಲಿ ಇಷ್ಟೊಂದು ಜನ ರೈತರು ಸಾಯ್ತಾರೆ ಅಂದರೆ ಅದು ನಮ್ಮದು ಅರ್ಥನೋ ಅಥವಾ ನಮ್ಮ ದುರಾದೃಷ್ಟೋ ಏನೋ ಗೊತ್ತಾಗ್ತಾ ಇಲ್ಲ. ಇದನ್ನು ನಾವು ಬದಲಾಯಿಸ್ಕೋಬೇಕು. ಸರ್, ಇನ್ನೊಂದು ಮಂಡ್ಯದಲ್ಲೇ ತಾವು ಈಗಾಗಲೇ ಸರಿಸುಮಾರು 40 ವರ್ಷಗಳಿಂದ ಈ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ಕೊಂಡ್ಬಂತಿರೋರು, ಮಂಡ್ಯದಲ್ಲಿ ವಿಶೇಷವಾಗಿ ನಿಮ್ಮ ಕಾಲಘಟ್ಟದಲ್ಲಿ ಪ್ರಮುಖ ಯಾವ ಸ್ಥಳೀಯ ಪತ್ರಿಕೆಗಳು ಇದ್ದು ಎಷ್ಟರ ಮಟ್ಟಿಗೆ ಮಂಡ್ಯ ಜಿಲ್ಲೆಯಲ್ಲಿ ಜನಾಭಿಪ್ರಾಯವನ್ನು ಮೂಡಿಸುವಲ್ಲಿ ಸ್ಥಳೀಯ ಪತ್ರಿಕೆಗಳು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದ್ದವು? ನಮ್ಮ ಕಾಲಕ್ಕೆ ಪೌರವಾಣಿ ಅತ್ಯಂತ ಜನಪ್ರಿಯ ಪತ್ರಿಕೆಯಾಗಿತ್ತು. ರಾಜಕೀಯ ಸುದ್ದಿಗಳನ್ನು ಅವರು ಬೆಂಗಳೂರಿಂದ ತಂದು ಇಲ್ಲಿ ಹಂಚ್ತಾ ಇದ್ದರು. ಶನಿವಾರ ದಿವಸ ಬಂತು ಅಂದರೆ ಜನ ಕಾಯ್ಕೊಂಡಿದ್ದು ಪತ್ರಿಕೆ ತಗೊಳ್ಳೋರು. ಅದು ಅವಾಗ ಆವತ್ತಿನ ದಿವಸ ಜನಕ್ಕೆ ಬಹಳ ಹುಚ್ಚಿಡಿಸಿದ್ರು ಪತ್ರಿಕೆ ಬಗ್ಗೆ. ಹಾಗೆ ವೀಕ್ಷಕ ಅಂತ ಒಂದು ಪತ್ರಿಕೆ ಇತ್ತು, ರಮೇಶ್ ಹುಲ್ಲಿಕೆರೆಯವರು. ಅವರು ಸಾಹಿತ್ಯ ಜನಪದ ಅದ್ರ ಬಗ್ಗೆ ಎಲ್ಲ ಮಾಡ್ತಿದ್ರು. ಆಮೇಲೆ ನೆಕ್ಸ್ಟು AL ಬಸವೇಗೌಡ ಅಂತ ಒಬ್ಬ ದಾರಿದೀಪ ಅಂತ ಪತ್ರಿಕೆ ಇತ್ತು. ಒಂದಿಷ್ಟೂರ್ವಾಗಿ ಬರೀತಿದ್ದ, ಬೇಕಾದಷ್ಟು ಸಾರಿ ಅವನ ಮೇಲೆ ಆಕ್ರಮಣಗಳು ಆಯಿತು, ಆದರೂ ಜಗ್ಗಿರಲಿಲ್ಲ. ಆಮೇಲೆ ನಮ್ಮ ದೇಶಹಿತ ಅಂತ ಇಲ್ಲೊಂದು ಕೌಡ್ಲೆ ಚೆನ್ನಪ್ಪ ಅವ್ರ ಪತ್ರಿಕೆ ಇತ್ತು. ಆಮೇಲೆ ನುಡಿಭಾರತಿ ಬಸವೇಗೌಡರ ಪತ್ರಿಕೆ ಇತ್ತು. ಈ ಪತ್ರಿಕೆಗಳಲ್ಲೆಲ್ಲ ಇತ್ತು. ಅವತ್ತಿನ ದಿವಸ ಬರೆಯೋರು ನಿರ್ಭಯವಾಗಿ ನಿಷ್ಠೂರವಾಗಿ ಬರೀತಿದ್ರು. ಒಂದು ಸಾರಿ ನಾವು ಆ ಸಂದ ಕಾಲಘಟ್ಟದಲ್ಲಿ ನಾನು ಕೊಳಲು ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ದೆ. ನಿಮ್ಗೆ ಹೇಳಿದ್ದೀನಿ ಯಾಕೆ ಕೊಳಲನ್ನು ಆಯ್ಕೆ ಮಾಡ್ಕೊಂಡೆ ಅಂತೇಳಿದ್ರೆ, ಕೊಳಲು ಒಬ್ಬ ಹಳ್ಳಿಗಾಡಿನ ರೈತ, ಹಳ್ಳಿಗಾಡಿನ ರೈತ ದನ ಕಾಯೋನ ಬಳಸುವಂಥದ್ದು. ಅದಕ್ಕೇನು ಖರ್ಚು ಬೇಕಾಗಿಲ್ಲ. ಅದು ಆ ಕೊಳಲಿಗೆ ಏನಂದರೆ ದುಂಬಿಗಳು ತೂತ್ ಮಾಡಿರುತ್ತೆ. ದುಂಬಿಗಳು ತೂತ್ ಮಾಡಿದಾಗ ಅದರೊಳಗೆ ಗಾಳಿ ನುಗ್ಗಿ ವಿವಿಧ ಸ್ವರಗಳು ಬರ್ತದೆ. ನ್ಯಾಚುರಲ್ ಆದಂತಹದ್ದು ಕೊಳಲು. ನಮ್ಮ ದನ ಕಾಯ ಹುಡುಗರುಗಳು ಅದನ್ನು ಮಡಿಕೊಂಡು ದನನ ಬಿಟ್ಬಿಟ್ಟು ಆ ಬೆಟ್ಟದ ಹತ್ರ ಕೊಳಲು ಬಾರಿಸ್ತಿರ್ತಾರೆ. ಯಾವ ಕಾಸು ಖರ್ಚು ಮಾಡಿಲ್ಲ. ಆ ಕೊಳಲು ನಮ್ಮ ದೇಸಿ ವಾದ್ಯ. ಈ ದೇಸಿ ವಾದ್ಯ ನನಗೆ ಪ್ರಿಯವಾದ. ಅದನ್ನೇ ಕೃಷ್ಣ ಹಿಡಿದು ಜಗತ್ತಿಗೆ ಭಗವದ್ಗೀತೆ ಹೇಳ್ತಾನೆ, ಬದುಕಿನ ಮಾರ್ಗ ಹೇಳ್ತಾನೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾಪಲೇಶು ಕದಾಚನ, ಕೆಲಸ ಮಾಡೋ
ಫಲ ನಾ ಕೊಡ್ತೀನಿ, ನೀ ಕೆಲಸ ಮಾಡಿದ್ರೆ ಫಲ ಕೊಡು ಅಂದರೆ ಅದಕ್ಕೆ ಏನು ಬೇಕೋ ಅದು ಕೊಡ್ತೀನಿ ಅಂತಂದೆ. ಒಬ್ಬ ದನ ಕಾಯೋ ಹುಡುಗ ಇಟ್ಕೊಂಡಂಥ ಕೊಳಲು ಮತ್ತೊಂದು ಅದನ್ನೇ ನಾನು ಸಿಂಬಲಾಗಿ ಇಟ್ಕೊಂಡೆ. ಮತ್ತು ಬದುಕಿನಲ್ಲಿ ಎಂಥ ಮಗು ಹುಟ್ಟಲಿ ಪ್ರತಿಯೊಬ್ಬರ ಮನೆಯಲ್ಲಿ ತಮ್ಮ ಮಗನಿಗೊಂದು ಕೃಷ್ಣನ ಡ್ರೆಸ್ ಹಾಕಬೇಕು ಅಂತಾರೆ. ಮಗನಾಗಲಿ ಹೆಣ್ಣಾಗಲಿ ಅವ್ನು ತಲೆ ಮೇಲೆ ನವಿಲ್ಗಿರಿ ಸಿಗಿಸ್ಲೇಬೇಕು. ನವಿಲ್ಗಿರಿ ಎಲ್ಲ ಫಾರಿನಿಂದ ಬರುವುದಿಲ್ಲ, ನಮ್ಮ ಗದ್ದೆ ಬೈಲಲ್ಲಿ ಬೀಳ್ತದೆ. ಗದ್ದೆ ಬೈಲಲ್ಲಿ ಬೀಳುವಂಥ ನವಿಲ್ಗಿರಿ ತಂದು ಸಿಗಿಸ್ದಾಗ ಅವನು ಕೃಷ್ಣನಾಗ್ಬಿಡ್ತಾನೆ, ಎಲ್ಲರೂ ಯಶೋಧೆ ಆಗ್ತಾರೆ. ನನ್ನ ಮಗ ಕೃಷ್ಣನಾದ ಅದೆಷ್ಟು ಮುದ್ದಾಡ್ತಾರೆ, ಎಷ್ಟು ಸಂತೋಷ ಪಡ್ತಾರೆ. ಅವ್ನು ಕರಿಗಿರಲಿ ಕೆಂಪಿರಲಿ ಕೋಳಿ ಹೆಂಗೆ ಇರಲಿ ಅವನು ಆದರೂ ಸಂತೋಷ ಪಡ್ತಾರೆ. ಇಂಥ ಕೃಷ್ಣ ಜೊತೆಗೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡಯಾತ್ರೆಗೆ ಬಂದಾಗ ಅವನು ಗುರು ಅರಿಸ್ಟಾಟಲ್ ಹೇಳ್ತಾನೆ, ನೀನು ಭಾರತಕ್ಕೆ ಹೋಗ್ತಾ ಇದೆಯಾ, ಭಾರತ ಧರ್ಮಭೂಮಿ ಕರ್ಮಭೂಮಿ, ಅಲ್ಲಿ ವೇದ ವೇದಾಂತಗಳಿದೆ, ನೀನು ಗೆಲ್ಲಕ್ಕಾಗೋದಿಲ್ಲ, ಆದರೂ ಆಸೆ ಇದೆ ನಿನಗೆ ಜಗತ್ತನ್ನೇ ಗೆಲ್ತೀನಿ ಅಂತ. ನೀನು ಹೋಗುವಾಗ ನನಗೆ 5 ವಸ್ತು ತಂದು ಕೊಡು ಅಂತಾನೆ. ಒಂದು ಮಹಾಭಾರತ, ರಾಮಾಯಣ, ಒಬ್ಬ ತತ್ವಜ್ಞಾನಿ, ಒಂದು ಕೊಳಲು, ಮತ್ತು ಇನ್ನೊಂದು ನಮ್ಮ ಗಂಗಾಜಲ. ಈ 5 ವಸ್ತು ಕೊಡು ಅಂತಾನೆ. ಅಂದರೆ ಅರಿಸ್ಟಾಟಲ್ಗೆ ಗೊತ್ತಿರುತ್ತೆ ಭಾರತದಲ್ಲಿರ್ತಕ್ಕ ಒಂದು ಕೊಳಲಿನ ಮಹತ್ವ. ಅಂಥ ಕೊಳಲನ್ನು ನಾನು ಸಿಂಬಲ್ ಆಗಿ ತಗೊಂಡೆ. ನನ್ನ ಆಸೆ ಕೊಳಲು ನನ್ನ ಕೈಲಿದೆ, ಉಸಿರು ಜನ ಅವ್ರು ಹೇಗೆ ಉಸಿರು ಕೊಡ್ತಾರೆ ಆ ರೀತಿ ನಾನು ಹೇಳ್ತೀನಿ. ನಾನು ದುಡ್ಡಿಂದ ಹೋಗಲಿಲ್ಲ, ನನ್ನ ಪತ್ರಿಕೆ ನಾನು 5 ಜನದ ಹತ್ರ 100 ರೂಪಾಯಿ ಇಸ್ಕೊಂಡೆ. 505 ರೂಪಾಯಿ ಬಂಡವಾಳ ನಂದು, ನಾನೇನು ನನ್ನ ಸ್ವಂತ ಬಂಡವಾಳ ಹಾಕಿಲ್ಲ. ನಮ್ಮಪ್ಪ ನನಗೇನು ಆಸ್ತಿ ಕೊಡಲಿಲ್ಲ. ಒಂದು ಪೆನ್ ಕೊಟ್ಟೆ, ಆ ಪೆನ್ನು ಇಲ್ಲ, ಒಂದು ಗಂಟೆ ಒಂದು ತಟ್ಟೆ, ಯಾವುದೋ ಹಿಡ್ಕೊಂಡು ಅಲ್ಲಾಡಿಸ್ಕೊಂಡು ಹೋಗು. ನಾವು ಪುರೋಹಿತರ ಮನೆಯವರು, ನಾನು ಪೆನ್ ಗಂಟೆ ಹಿಡಿದ್ರೆ ಹೇಳ್ದ. ಅವತ್ತು ತುಂಬ ಕಷ್ಟ ಇತ್ತು ಬದುಕಿಗೆ, 5 ಪೈಸೂ ಸಿಗ್ತಿರಲಿಲ್ಲ. ನಮ್ಮಪ್ಪ ಬೇಕಾದಷ್ಟು ವಿದ್ವಾಂಸನಾದರು, ಚಿಕ್ಕ ವಯಸ್ಸಲ್ಲಿ ಸತ್ತು ಅವನಿಗೇನು ಉಳಿಸೋಕ್ಕಾಗಲಿಲ್ಲ. ಅಂಥ ಬಡತನ ಆ ಚಿಕ್ಕನಿಂದ ಕಂಡಿದ್ದರಿಂದ ಪತ್ರಿಕೋದ್ಯಮ ಸಮಾಜ ನನ್ನ ಸಾಕತ್ತೆ, ನಾನು ಸಮಾಜಕ್ಕೆ ಬದುಕ್ತಾ ಇದ್ದೀನಿ. ಆದ್ದರಿಂದ ಸಮಾಜಕ್ಕೆ ನಾವು ಋಣ ತೀರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಅದೇ ಹೇಳ್ತೀನಿ. ಈ ಕೊಳಲನ್ನು ನಾನು ಇಟ್ಕೊಂಡೆ, ಚೆನ್ನಾಗಿ ಬದುಕ್ತೀನಿ 30 ವರ್ಷದಿಂದ. ನಾನೇನು ಕಳ್ಕೊಂಡಿಲ್ಲ, ಕಳ್ಕೊಳ್ಳೋಕ್ಕೆ ನಾನು ಬಂಡವಾಳ ಹಾಕೇ ಇಲ್ಲ. ಆದ್ದರಿಂದ ನನಗೆ ಸಂಪದ್ಭರಿತವಾಗಿ ಚೆನ್ನಾಗಿದ್ದೇನೆ, ನಾವು ಆರೋಗ್ಯವಾಗಿದ್ದೇನೆ. ಹಾಗಾಗಿ ನಾವು ಹೇಳೋದು, ಒಂದಷ್ಟು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಕಷ್ಟ ಆಗ್ತದೆ, ನಾನು ಲಂಚ ಕೇಳಬೇಕು ಅಂತ ಲಂಚ ದುಡ್ಡಿಲ್ಲದವ್ರು ಬದುಕೋದು ಕಷ್ಟ. ಹಾಗಾದರೆ ದುಡ್ಡೇಗೋಸ್ಕರನೇ ಬದುಕಿದಾಗ ಮೌಲ್ಯಗಳು ನಾಶವಾಗ್ತದೆ. ಮೌಲ್ಯಗಳು ನಾಶವಾದಾಗ ಪತ್ರಿಕೋದ್ಯಮಿ ಅವನ ವ್ಯಕ್ತಿತ್ವನ ಉಳಿಸ್ಕೊಳಕ್ಕೆ ಆಗೋದಿಲ್ಲ. ಅದು ನನ್ನ ಎಳೆಯರಿಗೆ ಹೇಳೋದು ಮಾತು. ನಿನ್ನ ಊರನ್ನು ಪ್ರೀತಿಸಿ, ನೀನು ನಡೆದಾಡುವ ಭೂಮಿಯನ್ನು ಪ್ರೀತಿಸಿ, ನಿನ್ನ ತಾಯಿಯನ್ನು ಪ್ರೀತಿಸಿ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ, ನಾಳ ಜನಗಳಿಗೆ ಬುದ್ಧಿ ಹೇಳಿ 4 ಅವ್ರು ತಪ್ಪಿದಾಗ ಇಂಥದ್ದು ಮಾಡಬೇಡಿ ಅಂತ ಅವ್ರು ತಿಳುವಳಿಕೆ ಹೇಳಿದಾಗ ನಮ್ಮ ಜವಾಬ್ದಾರಿ ಉಳಿಯುತ್ತೆ, ಊರು ಚೆನ್ನಾಗಿರುತ್ತೆ. ಬರೀ ನನ್ನ ಮನೆ ಒಂದು ಚೆನ್ನಾಗ್ಬಿಟ್ರೆ ಸಾಧ್ಯ ಇಲ್ಲ. ಮನೆಯಿಂದ ಹೊರಗೆ ಬಂದಾಗ ಬೀದಿಲೆಲ್ಲ ಕಸ ಬಿದ್ದರೆ ನಾವೇ ಹೊಣೆ. ಅದನ್ನು ಯಾವ ರಸ್ತೆಯಲ್ಲಿ ನೀವು ಒಳ್ಳೆಯ ಬಂಗಾರ ಸೀರೆ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಆ ಕೊಚ್ಚೆ ಮೇಲೆ ಹೋಗ್ತೀರಾ? ಸಾಧ್ಯವೇ ಇಲ್ಲ ನಿಮಗೆ. ಆ ರೀತಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ, ಅದಕ್ಕೆ ಪತ್ರಿಕೆ ಮಾರ್ಗದರ್ಶಿಯಾಗಲಿ. ಒಂದು ಬ್ರೇಕ್ ತಗೊಳ್ಳೋಣ ಸರ್, ಬ್ರೇಕ್ನ ನಂತರ ಮಾತುಕತೆ ಮುಂದುವರಿಸೋಣ ಸರ್. ವಿರಾಮದ ನಂತರ ಗಣ್ಯರೊಂದಿನ ಮಾತುಕತೆ ಮುಂದುವರಿತದೆ ಸರ್. ಇನ್ನೊಂದು, ಈ ಪತ್ರಿಕೆ ಅಂತಕ್ಕಂಥದ್ದು ಪ್ರಾರಂಭವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಸರಿಸುಮಾರು 175 ವರ್ಷಗಳಾಯಿತು ಅಲ್ವಾ ಸರ್? ಈ ಪತ್ರಿಕೆಯನ್ನ ಪ್ರಾರಂಭ ಮಾಡಿದಂಥವ್ರು ಮೊದಲು ನೀವು ಹೇಳ್ದಂಗೆ ರೆವರೆಂಡರ್ ಅರ್ಮನ್ ಮೊಂಗ್ಲಿಂಗ್ ಅನ್ನುವಂಥವ್ರು ಈ ಪತ್ರಿಕೆಯನ್ನು ಮೊದಲು ಯಾವುದು ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಆಯಿತು. ಸುಮಾರು 175 ವರ್ಷ ಆಯಿತು ಈ ಜುಲೈ 1 ಸರ್. ಸರ್, ಈಗ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೆಗಳು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ ಸರ್? ಮೊಟ್ಟ ಮೊದಲು ಪತ್ರಿಕೆಗಳನ್ನು ಹುಟ್ಟಕ್ಕೆ ಮುಂಚೆನೇ ನಮ್ಮ ರಾಜರುಗಳ ಕಾಲದಲ್ಲಿ ಡೊಂಗೂರ ಸಾರೋದು, ಸುದ್ದಿಗಳನ್ನು ಒಂದು ಕಡೆ ಇನ್ನೊಂದು ಕಡೆ ಹರಡೋದು ಆ ವ್ಯವಸ್ಥೆ ಇತ್ತು. ಚೀನಾ ದೇಶದಲ್ಲಿ ಕ್ರಿಸ್ತಶಕ 618 ಪಿ ಶಿಂಗ್ ಅಂತ ಒಬ್ಬ ಕಮ್ಮಾರ ಅಕ್ಕಸಾಲಿಗ ಏನು ಮಾಡಿದ, ಮರದ ದಿಮ್ಮಿ ಮೇಲೆ ಹೆಸರುಗಳನ್ನು ಅವನ ಅಕ್ಷರಗಳನ್ನು ಕೆತ್ತಿ ಅದರ ಮೇಲೆ ಪೇಪರ್ ಒತ್ತಿ ಮೊದಲನೇ ಪತ್ರಿಕೆ ತರ್ತಾನೆ. ಅದು ವಿಶ್ವದಲ್ಲಿ ಮೊಟ್ಟ ಮೊದಲನೇ ಪತ್ರಿಕೆ ಕ್ರಿಸ್ತಶಕ 618 ಅದಾದಮೇಲೆ ಭಾರತದಲ್ಲಿ ಇಂಗ್ಲೀಷರ ಆಳ್ವಿಕೆಯಲ್ಲಿ 1781 ಕಲ್ಕತ್ತಾದಲ್ಲಿ ವಾರನ್ ಹೆಸ್ಟಿಂಗ್ಸ್ ಅಂತ ಗವರ್ನರ್ ಜನರಲ್ ಆಡಳಿತದಲ್ಲಿ ಅವನು ಭಾಳ ಶೋಕಿಲಾಲ ಅವನ ಅರಮನೆಯಲ್ಲಿ ಭಾಳ ದೊಡ್ಡ
ದುರಂತಗಳೆಲ್ಲ ನಡೀತಿರುತ್ತೆ. ಅದನ್ನು ಜೇಮ್ಸ್ ಅಗಸ್ಟಸ್ ಕ್ರಿಸ್ಟಿ ಅಂತ ಒಬ್ಬ ಅದನ್ನೆಲ್ಲ ನೋಡ್ಕೊಂಬಂದು ಪತ್ರಿಕಾಲಯದಲ್ಲಿ ತಂದೊಂದು ತಂದೆ ಮುದ್ರಣಾಲಯ ಇಟ್ಕೊಂಡು ಅಲ್ಲಿ ಹಿಕ್ಕೀಸ್ ಗೆಜೆಟ್ ಅಂದ್ಬಿಟ್ಟು ಬಂಗಾಲ್ ಗೆಜೆಟ್ ಅಂತ ಒಂದು ಆ ಪೇಪರ್ ಮಾಡಿ ಹಂಚಿರ್ತಾನೆ. ಆಗ ಬ್ರಿಟಿಷರು ಅವನ ಮುದ್ರಣಾಲಯ ನಾಶ ಮಾಡಿ ಅವನಿಗೆ ಹೊಡೆದು ಬಡಿದು ಬೇಕಾದಷ್ಟು ಟಾರ್ಚರ್ ಕೊಟ್ಟು ರಕ್ತಸಿಕ್ತವಾಗಿ ಮಾಡ್ತಾನೆ. ಭಾರತೀಯ ಪತ್ರಿಕೋದ್ಯಮ ರಕ್ತಸಿಕ್ತವಾಗಿ ಹುಟ್ಟಿದ್ದು ಅದೇ ಅಲ್ಲಿಂದ ನಮಗೆ ಮಂಗಳೂರು ಸಮಾಚಾರ 1843 ನಮ್ಮ ಒಬ್ಬ ಬ್ರಿಟಿಷ್ ಪಾದ್ರಿಗಳು ಇಲ್ಲಿ ಹರ್ಮಾನ್ ಮೊಂಗ್ಲಿಂಗ್ ಅಂತ ಅವರು ಧರ್ಮ ಪ್ರಚಾರಕ್ಕೋಸ್ಕರ ಬಂದು ಇಲ್ಲಿ ಇದು ಮಾಡ್ತಾರೆ, ಏನೋ ಮಂಗಳೂರು ಸಮಾಚಾರ ಅಂತ ಮೊದಲನೇ ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಬೇಕಾದಷ್ಟು ಪತ್ರಿಕೆಗಳು ಬಂದುಬಿಟ್ಟಿದೆ. ಈಗಾಗಲೇ ಮಂಡ್ಯ ಜಿಲ್ಲೆ ಪತ್ರಿಕೋದ್ಯಮದಲ್ಲಿ ಬಹುದೊಡ್ಡ ಹೆಸರು ಮಾಡಿದೆ. ಮೊನ್ನೆ ಇತ್ತೀಗ 2 ವಾರದಿಂದ ಬರೆದಿದ್ದೆ ನಾನು, ಪಿ ವೆಂಕಟಾಚಲಂ ಅಂತ ಪಾಂಡವಪುರದವರು, ಅವರು ಕೇಂದ್ರ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದರು, ಅವರು ಪತ್ರಿಕೋದ್ಯಮಿಯ ಕೆಲಸ ಮಾಡಿದಂಥವರು. ಅಳಸಿಂಗ ಪೆರುಮಾಳ್ ಬಗ್ಗೆ ಹೇಳಬೇಕು ನಿಮಗೆ. ಅಳಸಿಂಗ ಪೆರುಮಾಳನ್ನು ಅರಕೆರೆಯವರು ಆಗ ಬ್ರಹ್ಮವಾದಿನ್ ಅಂತ ಒಂದು ಪತ್ರಿಕೆ ತರ್ತಾಯಿದ್ರು, ಇಂಗ್ಲೀಷ್ನಲ್ಲಿ ಸಂಸ್ಕೃತದಲ್ಲಿ. ಆ ಪತ್ರಿಕೆ 9,000 ಸರ್ಕ್ಯುಲೇಷನ್ ಇತ್ತು. ಅದನ್ನು ಮದ್ರಾಸಿಂದ ಮಾಡಿ ಅಲ್ಲಿಂದ ಇಡೀ ಜಗತ್ತಿಗೆಲ್ಲ ಕಳಿಸ್ತಾಯಿದ್ರು. ಅವರು ಪತ್ರಿಕೆಯಲ್ಲಿ ಲೇಖನ ಬರೀತಿದ್ದವರು ಅರವಿಂದರು, ತಿಲಕ್ ಮತ್ತು ಗೋಖಲೆ. ಒಂದೇ ಸಾರಿ ಗೋಖಲೆ ಅರವಿಂದರಿಗೆ ಹೇಳಿ, ಅರವಿಂದ ನೀನು ಇವನಿಗೆ ಅಳಸಿಂಗನಿಗೆ ಗೋಖಲೆ ಪತ್ರ ಇದನ್ನು ತಿಲಕರ ಒಂದು ಲೇಖನ ಹಾಕಲಿಕ್ಕೆ ಹೇಳುವಂತ ರೆಕಮೆಂಡ್ ಮಾಡುವಂಥ ಅಂಥವರೆಲ್ಲ ಆ ಪತ್ರಿಕೆಯಲ್ಲಿ ಲೇಖನ ಹಾಕೋಕ್ಕೆ ರೆಕಮೆಂಡ್ ಮಾಡ್ತಾ ಇರ್ತಾರೆ. ದುಡ್ಡಿರುವುದಿಲ್ಲ, ಅನಿ ಬೆಸೆಂಟ್ ಕೈಯಲ್ಲಿ 1,00,000 ರೂಪಾಯಿನ ಕೊಟ್ಟು ಕಳಿಸ್ಕೊಡ್ತಾರೆ ಅಳಸಿಂಗನಿಗೆ. ಅವತ್ತು ಆ ದುಡ್ಡನ್ನು ಅವನು ವಾಪಸ್ ಕಳಿಸ್ತಾನೆ. ಅಂದರೆ ಅವತ್ತಿನ ಪತ್ರಕರ್ತ ಅವನು ಸಾಯ್ತಾನೆ, 42ನೇ ವರ್ಷಕ್ಕೆ ಸತ್ತೋಗ್ತಾನೆ. ವಿವೇಕಾನಂದರನ್ನು ಬಹುದೊಡ್ಡ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಟ್ಟವನು ಒಬ್ಬ ಪತ್ರಕರ್ತ. ಅದು ಮಂಡ್ಯದ ಕ್ರೆಡಿಟ್ಟು. ಮಂಡ್ಯ ನಾವು ಹೆಮ್ಮೆಯಿಂದ ಎದೆಯುದ್ದಿ ಬಿಸಿ ಪತ್ರಿಕಾರಂಗಕ್ಕೆ ಬೇಕಾದಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ. ಖಾದ್ರಿ ಶಾಮಣ್ಣನ ಕತೆ ಹೇಳಿದ್ದೀನಿ ನಾನು. ಖಾದ್ರಿ ಶಾಮಣ್ಣ ಜಗತ್ ಮೆಚ್ಚುವಂಥ ಪತ್ರಕರ್ತರು, ನೇರ ನಿಷ್ಠೂರವಾಗಿ ಬರೀತಿದ್ರು, ಯಾರ ಮೂಲಾಜಿಗೂ ಒಗ್ಗಿರಲಿಲ್ಲ. ಟಿ ಎಸ್ ಶಾಮರಾಯರು ಅವರು ಸಂಯುಕ್ತ ಕರ್ನಾಟಕದ 50-60 ವರ್ಷ ಪತ್ರಿಕೆ ನಡೆಸಿದ್ರು. ಅವ್ರು ನಮ್ಮ ಜಿಲ್ಲೆಯವರು ನಮ್ಮನ್ನು ಭಾಳ ಪ್ರೀತಿಸ್ತಿದ್ರು. ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ರಾಜಗೋಪಾಲ್ ಅಂತಿದ್ರು, ಬಸರಾಳ್ಕರ್ ಅಂತಿದ್ರು, ಇವರೆಲ್ಲ ತುಂಬ ಚೆನ್ನಾಗಿ ಪತ್ರಿಕೆಗಳನ್ನು ಬಿಂಡಿಗುನೆಲೆ ಭಗವಾನ್ ಅಂತಿದ್ರು. ಇವರೆಲ್ಲರೂ ಕೂಡ ಈಕೆ ಒಳ್ಳೊಳ್ಳೆ ಪತ್ರಕರ್ತರು ಆಗಿ ಹೋಗಿದ್ದಾರೆ, ನಮಗೆ ಒಳ್ಳೆ ಚರಿತ್ರೆಯನ್ನೇ ಕೊಟ್ಟಿದ್ದಾರೆ. ಈ ಚರಿತ್ರೆಯನ್ನು ನಾವು ಆ ಹಾದಿಲಿ ಹೋಗೋದಾದರೆ ಪತ್ರಿಕೆ ನಮ್ಮದು ಒಳ್ಳೆಯದಾಗ್ತದೆ. ನಮಗೆ ರೆಡಿಮೇಡ್ ಫುಡ್ಡೇ ಕೊಟ್ಟಿದ್ದಾರೆ, ಇದು ಮಾಡಿರಿ ಬರೀ ಒಂದು ಖಾದ್ರಿ ಶಾಮಣ್ಣ ಬರೀತಾರೆ ಅಂದರೆ ಆವತ್ತಿನ ಕಾಲಕ್ಕೆ ಬೆಚ್ಚಿದ್ರು. ಮತ್ತು ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ ಒಂದು ಗಣಪತಿ ಚಿಕ್ಕಪೇಟೆಯಲ್ಲಿ ಗಣಪತಿ ದುರಂತ ಆದಾಗ ವೀರಕ್ಕೆ ಇವರು ನಮ್ಮ ಚಿತ್ರಗುಪ್ತ ಅಂತ ವೀರಣ್ಣಗೌಡರು, ಹೆಚ್ ಕೆ ವೀರಣ್ಣಗೌಡರು ಆವತ್ತಿನ ಆ ವರದಿಯನ್ನು ಬಹಳ ಧೈರ್ಯದಿಂದ ಪಬ್ಲಿಷ್ ಮಾಡಿ ದಿವಾನನಿಗೂ ಬುದ್ಧಿ ಹೇಳಿದರು. ಆವತ್ತಿನ ಆವತ್ತು ದೊಡ್ಡ ಸಂಚಲನ ಮೂಡಿತು. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಅದೇ ಮದ್ದೂರಿನವರು, ಅವರ ಹೆಸರೇ ವೀರಕೇಸರಿ ಅಂತ ಬಂದ್ಬಿಡ್ತು. ಅವರು ಬರೀತಿದ್ದಂಥ ಪತ್ರಿಕೆಗಳು, ಅವ್ರು ಬಹುಶಃ 23 ಕೇಸ್ಗಳನ್ನು ಎದುರಿಸಿದ್ರು ಅವರು. ಅವರು ನ್ಯಾಯಾಧೀಶರಿಗೆ ತಿಳುವಳಿಕೆ ಹೇಳ್ತಾಯಿದ್ರು. ಅಂಥ ದೊಡ್ಡ ದೊಡ್ಡ ಪತ್ರಕರ್ತರು ಈ ನಾಡಿನಲ್ಲಿ ಬಂದಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ. ನಾವು ಅವರ ಹೆಜ್ಜೆ ಗುರುತುಗಳನ್ನು ಹಿಡ್ಕೊಂಡು ಅವರು ತೋರಿದ ದಾರಿನಲ್ಲಿ ಹೋಗೋಣ. ನಮಗೆ ಇವರೆಲ್ಲ ಪತ್ರಿಕೋದ್ಯಮಕ್ಕೆ ಮಾರ್ಗದರ್ಶಿಯಾಗಿದ್ದಾರೆ. ಸರ್, ಇನ್ನೊಂದು, ಹಿಂದೆ ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಬರೆದ್ರೆ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಸರ್ಕಾರವೇ ಬದಲಾವಣೆ ಆಗಿರುವಂಥ ಎಷ್ಟೋ ನಿದರ್ಶನಗಳಿವೆ. ಆ ಶಕ್ತಿ ಅವತ್ತಿತ್ತು, ಇವತ್ತು ಆ ಶಕ್ತಿ ಇಲ್ಲ. ಬಹುಶಃ ನೀವೆಲ್ಲ ನೋಡಿರ್ಬೋದು, ಇವತ್ತೆಲ್ಲ ದೃಶ್ಯ ಮಾಧ್ಯಮ ಬಂದ್ಬಿಟ್ಟಿದೆ. ದೃಶ್ಯ ಮಾಧ್ಯಮದಲ್ಲಿ ಅಸೆಂಬ್ಲಿ ಒಳಗಡೆ ವಿಧಾನಸಭೆ ಒಳಗಡೆ ನೀಲಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಇಡೀ ರಾಜ್ಯದಂತ ಇಡೀ ರಾಷ್ಟ್ರದಂತ ಬಿತ್ತರಿಸ್ತಾರೆ, ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದರೆ ಹಿಂದೆ ಕೇವಲ ಪತ್ರಿಕೆ ಅನ್ನುವಂಥದ್ದು ಒಂದು ಸಾಮ್ರಾಜ್ಯವನ್ನು ಬದಲಾಯಿಸುವಂತಹ, ಒಂದು ಸರ್ಕಾರವನ್ನು ಬದಲಾಯಿಸುವಂಥ ಶಕ್ತಿ ಅವತ್ತಿತ್ತು. ಇವತ್ತು ಯಾಕಿಲ್ಲ ಅದು? ಹಿಂದೆ ಪತ್ರಿಕೆಗಳು ಸ್ವತಂತ್ರವಾಗಿ ಅವರ ಕಷ್ಟವೋ ಸುಖವೋ ಜನಗಳ ಮಧ್ಯೆ ಬೆಳೆತು, ಜನಗಳಿಂದ ಬೆಂಬಲ ತಗೊಂಡು ಅವರು ಪತ್ರಿಕೆ ಮಾಡ್ತಾಯಿದ್ರು, ಜನ ಸಪೋರ್ಟ್ ಆಗಿದ್ದರು. ಈಗ ಬಂಡವಾಳಶಾಹಿಗಳು ದುಷ್ಟರು ಎಲ್ಲ ಪತ್ರಿಕೋದ್ಯಮಕ್ಕೆ ಬಂಡವಾಳ ಹಾಕ್ಕೊಂಡು ಬರ್ತಾಯಿದ್ದಾರೆ. ದೃಶ್ಯ ಮಾಧ್ಯಮಗಳು ಎಲ್ಲರೂ ಕೂಡ ಪ್ರಬಲ ರಾಜಕಾರಣಿಗಳು, ದುಡ್ಡಿರೋರ ಕೈ ಸಿಕ್ಕಿದೆ, ಅವರು ತಮ್ಗೆ ಹೇಳ್ದಂಗೆ ಬರೆಸ್ತಾರೆ. ನಾವು ಅವ್ರ ಕೈಗಳು ಊಳಿಗದಲ್ಲಿರೋರು, ನಾವು
ನಾವು ಎಷ್ಟೇ ಒಳ್ಳೆಯ ಸುದ್ದಿ ಬರಿತೀನಿ ಅಂತ ಇವ್ನಿಗೆ ಆಸಕ್ತಿ ಇದ್ದರೂ ಕೂಡ ಅವ್ನು ಬರೆಯೋಕ್ಕಾಗೋದಿಲ್ಲ ಅವನಿಗೆ. ಯಾಕೆಂದರೆ ಅವರ ಸಂಬಳದಲ್ಲಿರ್ತಾನೆ ಅವನಲ್ಲಿ ಕೆಲಸಗಾರ. ಆ ಕೆಲಸಗಾರ ಅವನು ಎಷ್ಟು ಹೇಳಬೇಕು, ನಾನು ಸರ್ ಇದಾಗ್ತೀನಿ, ಎಷ್ಟೋ ಘಟನೆಗಳು ನಡೆದೋಗಿದೆ ಈ ಥರದ್ದೆಲ್ಲ ಹಾಕಬೇಕು ಅಂದಾಗ ಬೇಡ ಅಂತಾನೆ, ಇದು ಹಾಕ್ಬೇಡ, ನಮ್ಮ ಕಂಪ್ನಿ ಲಾಸ್ ಆಗ್ಬಿಡುತ್ತೆ ಅಂತ. ಈ ಕಂಪನಿ ದೃಷ್ಟಿಯಿಂದ ಹೋಗ್ಬಿಟ್ಟು ಜನನ ನಾವು ತೀರಿಸ್ತಾ ಇದ್ದೀವಿ. ಅದು ರಾಜಕೀಯದವ್ರಿಗೂ ಅವರು ಇದನ್ನು ಸವ್ರು ಬಿಡ್ತಾರೆ. ಏನೇ ಘಟನೆಗಳು ನಡೆದ್ರು ಅದನ್ನು ತಿಪ್ಪೆ ಸಾರಿಸಿ ಕ್ಲೀನಾಗಿ ಹೋಗ್ಬಿಟ್ರೆ ಆ ಸುದ್ದಿಗೆ ಬೆಲೆ ಬರೋದಿಲ್ಲ. ಹಿಂದೆ ಆಗಲ್ಲ, ಸಮಾಜಕ್ಕೆ ದೃಷ್ಟಿಯಿಂದ ಬರೀತಾಯಿದ್ರು. ನಾನು ಕಿಡಿ ಶೇಷಪ್ಪನ ಕತೆ ಹೇಳಿದೆ, ಅವನು ಬರೆದಿದ್ದರಿಂದನೇ ವಿಧಾನಸೌಧದಲ್ಲಿ ಇವತ್ತು ವಿಧಾನಸೌಧ ಅಷ್ಟು ಚೆನ್ನಾಗಿ ಕಟ್ಟಲಿಕ್ಕೆ ಸಾಧ್ಯವಾಯಿತು. ನಮ್ಮ ಅಭಿಮಾನದ ಸಂಕೇತವಾಗಿ ವಿಧಾನಸೌಧ ನಿಂತಿದೆ. ಅದು ಎದುರುಗಡೆ ಇನ್ನೊಂದು ವಿಕಾಸಸೌಧ ಕಟ್ಟಿದ್ರು, ಆ ವಿಕಾಸಸೌಧ ಅಷ್ಟು ಗಟ್ಟಿಯಾಗಿಲ್ಲ ಅಂತ ಅಲ್ಲಿವರೆ ಹೇಳ್ತಾರೆ. ಯಾಕಾಗಿಲ್ಲ, ಆಗ ಬರೀ ಅದು 1,54,00,000 ಕಟ್ಟಿದ್ದು ಅಷ್ಟೇ, ಇದು 200 ಕೋಟಿ ಕಟ್ಟಿದ್ರು. 200 ಕೋಟಿ ಖರ್ಚು ಮಾಡಿದ್ರು ಆಗ್ತಾಯಿಲ್ಲ ಅಂತಾರೆ. ಯಾಕೆಂದರೆ ಆ ಬದ್ಧತೆ ಇಲ್ಲ ಅಲ್ಲಿ. ಅದನ್ನು ಹೇಳುವಂಥ ಪತ್ರಿಕೆಗಳು ಇರಲಿಲ್ಲ. ಸುದ್ದಿ ಪತ್ರಿಕೆಗಳು ಸುದ್ದಿ ಮಾಡೋದು ಹೆಚ್ಚುಗಾರಿಕೆ ಅಲ್ಲ. ಎಲ್ಲಿ ಸೋರೋಗ್ತಾ ಇದೆ ಅದನ್ನು ಎತ್ತಿ ಆಡೋವಂಥ ಗಟ್ಟಿತನ ಬೇಕು ಅವ್ರಿಗೆ. ಯಾವಾಗ ಗಟ್ಟಿತನ ಬರುತ್ತೆ ಅಂದರೆ ನಾನು ನೆಟ್ಟಿಗಿದ್ರೆ, ನಾನು ಪ್ರಾಮಾಣಿಕನಾಗಿರಬೇಕು. ಒಬ್ಬ ಪತ್ರಕರ್ತ ಪ್ರತಿಭೆ, ಪರಿಶ್ರಮ, ಪ್ರಾಮಾಣಿಕತೆ ಇರಬೇಕು. ಈ ಮೂರು ಕ್ವಾಲಿಟಿ ಇದ್ದರೆ ಅವನು ಪತ್ರಕರ್ತ. ಅವನೊಬ್ಬನೇ ಅಲ್ಲ, ಎಲ್ಲರಲ್ಲೂ ಇರಬೇಕು. ಅವನು ಆ ಪ್ರಾಮಾಣಿಕತೆಯಿಂದ ಅವನು ತೃಪ್ತಿ ಆಗಬೇಕು. ಯಾರಾದರೂ ಒಬ್ಬ ಪತ್ರಕರ್ತನ ಒಂದು ಲೇಖನ ಬರೀತಾನಲ್ಲ, ಅವನು ಎದೆಮುಟ್ಟು ಹೇಳಪ್ಪ ನೀ ಬರೆದಿರೋ ಸರಿಯಾ ಅಂತ ಕೇಳುವನಿ, ಆಗ ಅವನು ಸಂತೋಷವಾಗಿ ಹೇಳ್ಬಿಡ್ಲಿ. ಅವ್ ಹೇಳೋಕ್ಕಾಗಲ್ಲ ಅವನಿಗೆ, ಯಾಕೆಂದರೆ ತಾನು ಸಮಾಜವನ್ನು ದಾರಿ ತಪ್ಪಿಸ್ತಾನೆ. ಸಮಾಜವನ್ನು ದಾರಿ ತಪ್ಪಿಸುವಂಥ ಪತ್ರಿಕೋದ್ಯಮ ಇವತ್ತು ಜಾಸ್ತಿ ಆಗಿರೋದ್ರಿಂದ ಈ ಸಮಾಜ ಹಿಂಗೆ ದಾರಿ ಹೋಗ್ತಾ ಇದೆ, ಇದನ್ನು ದಾರಿ ತಪ್ಪು ಹೋಗ್ತಾ ಇದೆ. ಹಾಗೇ ನಮಗೆ ನಾವು ನಮ್ಮ ಜವಾಬ್ದಾರಿ ಅರ್ಥಕೋಬೇಕು. 3 ದಿವಸದ ಬಾಳಲ್ಲಿ ನಾವು ಏನು ಒಳ್ಳೇದು ಕೊಡದೆ ಹೋದರೆ ಏನು, ಯಾಕೆ ಆ ವೃತ್ತಿಗೆ ಬರಬೇಕು? ಬದುಕಕ್ಕೆ ಬೇಕಾದಷ್ಟು ದಾರಿ ಇದೆ, ಗೊತ್ತಾಯ್ತಾ? ಆ ದಾರಿಯಲ್ಲಿ ನಾವು ಬದುಕೋಣ. ಪತ್ರಿಕಾ ಮಾಧ್ಯಮಕ್ಕೆ ಬಂದು ದಾರಿನ ತಪ್ಪಿಸ್ತಾ ಕೂತರೆ ಏನು ಪ್ರಯೋಜನ? ನಮ್ಮ ಜವಾಬ್ದಾರಿ ತುಂಬ ಇದೆ ಎಲ್ಲ ಹಂತದಲ್ಲೂ ಕೂಡ. ಈಗ ಮಂಡ್ಯ ಜಿಲ್ಲೆಗೆ ನಾನೇ ಹೇಳಿದೆ, ಮಂಡ್ಯ ಜಿಲ್ಲೆಗೆ ಒಂದು ಪ್ಲ್ಯಾನಿಂಗ್ ಬೇಕು. ಇಷ್ಟು ಹಸಿರಾದ ಭೂಮಿ ಇದೆ, ಇಷ್ಟೊಂದು ನೀರು ಬರ್ತದೆ, ಕಾವೇರಿ ನಮಗೆ ಬೇಕಾದಷ್ಟು ನೀರು ಕೊಡ್ತಾಳೆ. ಆದರೆ ನಮ್ಮ ರಾಜಕಾರಣಿಗಳು ಇಸ್ರೇಲ್ ಮಾದರಿ ಕೃಷಿ ಮಾಡ್ತೀವಿ ಇಲ್ಲಿ ಅಂತಾರೆ. ಇಸ್ರೇಲಲ್ಲಿ ನದಿನೇ ಹರಿಯೋಲ್ಲ, ಅವರು ಪ್ಲಾಸ್ಟಿಕ್ ಒದಿಸ್ಬಿಟ್ಟು ನಾವು ಕೃಷಿ ಮಾಡ್ತೀವಿ ಅಂತಾರೆ. ಯಾಕೆ ಬೇಕು ನಮಗೆ? ನಮ್ಮ ತಲೆಯಲ್ಲಿ ಕೂದಲಿದೆ, ನಮ್ಮ ತಲೆ ಕೂದಲೇ ಬೋಳಿಸ್ಬಿಟ್ಟು ನೀವು ನಮಗೆ ನೀವು ಟೋಫನ್ ಹಾಕೋದಾದರೆ ಅದು ಯಾಕೆ ಬೇಕಿದೆ? ನಮ್ಮ ಮಾದರಿ ಕೃಷಿ ನಮಗೆ ತಂದು ಕೊಡಿ ನೀವು. ಇಲ್ದಲೇ ಮೈಸೂರು ಮಹಾರಾಜರು ಚಿನ್ನ ಬಾಂಬೆ ಸೇಟಿಗೆ ಚಿನ್ನ ಮಾರಿ 90 ಮಣ ಚಿನ್ನ ಮಾರಿ KRS ಕೊಟ್ಟುಕೊಟ್ರು. ಅದನ್ನು ಅದರಿಂದ ಬರೋ ನೀರನ್ನು ಮಂಡ್ಯದ ಎಲ್ಲ ಕೆರೆಗಳಿಗೂ ತುಂಬಿಸಿ ತುಂಬಿಸ್ದಾಗ ಇಡೀ ಮಂಡ್ಯ ಮತ್ತೆ ವೈಭವೀಕರಿಸುತ್ತೆ. ನಿಮ್ಮನ್ನು ಯಾವತ್ತೇ ನೆನ್ಕೋತಾರೆ, ಮತ್ತೆ ನೀವು ಮತ್ತೊಬ್ಬ ವಿಶ್ವೇಶ್ವರಯಾಗಿ, ಮತ್ತೊಬ್ಬ ಕೃಷ್ಣರಾಜ ಒಡೆಯರಾಗಿ ಅವರ ದಾರಿಯಲ್ಲಿ ನೀವು ಹೋದರೆ ಮಂಡ್ಯ ಮತ್ತೆ ಬೆಳೀತದೆ. ಇದಕ್ಕೆ ಪೂರಕವಾದಂಥ ಯೋಜನೆಗಳನ್ನು ನಾವು ಮಾರ್ಗದರ್ಶಿಯಾಗಿ ಪತ್ರಕರ್ತರು ಹೇಳಬೇಕು. ಅದು ಹೇಳಿದಾಗ ಮಾತ್ರ ನಾವು ಮಂಡ್ಯ ಇನ್ನೂ ಅಭಿವೃದ್ಧಿ ಬರ್ತದೆ. ಸರ್, ಇನ್ನೊಂದು, ಈ 80 ಮತ್ತು 70ರ ದಶಕದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಒಂದು ಹೊಸ ಪ್ರಯೋಗ ಅನ್ನುವಂಥದ್ದು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಲಂಕೇಶ್ ಅವರು 1983 ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಆ ಪತ್ರಿಕೆಗಳಲ್ಲಿ ಹೊಸ ಹೊಸ ಶಬ್ದಗಳನ್ನ ಬಳಸೋಕೆ ಸ್ಟಾರ್ಟ್ ಮಾಡಿ. ಟ್ಯಾಬ್ಲೆಟ್, ಈಗ ಗುಂಡೂರಾವ ಅನ್ನೋ ಬದಲು ಗುಮ್ ಅಂತನೋ, ಅಥವಾ ಬಂಗಾರಪ್ಪ ಅನ್ನೋದು ಬಮ್ ಅಂತನೋ, ಗುಮ್ ಬಮ್ ಅನ್ನುವಂಥದ್ದು, ಅಥವಾ ಕುಮಾರಸ್ವಾಮಿ ಅನ್ನೋದು ಕುಮ್ಮಿ ಅಂತನೋ, ಈ ಥರ ಶಬ್ದ ಪ್ರಯೋಗವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅವತ್ತು. ಅದು ಹೊಸ ಹೊಸ ಪ್ರಯೋಗಗಳನ್ನ ಪತ್ರಿಕಾ ರಂಗದಲ್ಲಿ ಮಾಡ್ತಾಯಿದ್ರು. ಆ ಥರದ ಪ್ರಯೋಗಗಳು, ಯಾಕಂದರೆ ಮಡಿವಂತಿಕೆ ಇತ್ತು 70ರ ದಶಕದ ಹಿಂದೆ ಇದ್ದಂಥದ್ದು. ಬರೆಯುವಂಥ ಬರಹಗಳಲ್ಲಿ ಮಡಿವಂತಿಕಾ ಶಬ್ದಗಳನ್ನು ಬಳಕೆ ಮಾಡ್ತಾಯಿದ್ರು. ಅದರ ನಂತರ ಜನರನ್ನು ಆಕರ್ಷಿಸುವ ದೃಷ್ಟಿಯಿಂದ ಹೊಸ ಹೊಸ ಪ್ರಯೋಗವನ್ನು ಮಾಡ್ತಿದ್ರು. ಆ ಹೊಸ ಹೊಸ ಪ್ರಯೋಗವು ಕೂಡ ಜನರು ಅದನ್ನು ಇಷ್ಟಪಟ್ಟರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರ ಪ್ರಯೋಗಗಳನ್ನ ಇವತ್ತಿನ ಪತ್ರಿಕೋದ್ಯಮ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ನೋಡಿ, ಯಾವತ್ತೇ ನಮಗೆ ಯಾವುದೋ ನಾವು ನೀವು ಸಲಿಗೆಯಿಂದಿದ್ದಾಗ ಸಲಿಗೆ ಮಾತಾಡ್ತೀವಿ, ಬಾಲ ಓಲ ಅಲ್ಲೋ ತಿಮ್ಮ ಬೊಮ್ಮ ಅಂತ ಕರೆಯೋದು ಆತ್ಮೀಯತೆ. ಆದರೆ ಒಂದು ಅಧಿಕಾರದಲ್ಲಿ ಇರ್ತಾರೆ ಒಂದು ದೊಡ್ಡದು ನಮ್ಮ ಪ್ರತಿನಿಧಿಗಳು, ಅವರನ್ನು ನಾವು ಸಣ್ಣ ಭಾಷೆಯಲ್ಲಿ ಬಳಸಬಾರ್ದು. ಅದು ಭಾಳ ಖುಷಿ ಕೊಡುತ್ತೆ, ಗೊತ್ತಾಯ್ತಾ? ಅಫೀಮ್ ಇದ್ದಂಗೆ, ಅದು ಅಫೀಮ್ ತಿಂದಾಗ ಇಡೀ ಜಗತ್ತೇ ತಿರುಗಿದಂಗಾಗತ್ತೆ. ಆದರೆ ಅದನ್ನು ನಾವು ಶಾಶ್ವತವಾಗಿ ಇಟ್ಕೋಬಾರ್ದು. ಅವತ್ತಿನ ದಿವಸಕ್ಕೆ ಅದು ಚೆನ್ನಾಗಿದೆ ಅನ್ನಿಸ್ತವ್ರು. ನಮ್ಮ ಜನ ಹೇಗಿದ್ದಾರೆ, ನಾವು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀವೋ ಆ ದಾರಿಯಲ್ಲಿ ಬರ್ತಾರೆ ಅವರು. ಅದನ್ನು ನಾವು ಕರ್ಕೊಂಡು ಹೋಗೋ ದಾರಿನೇ. ಹಾಗಾದರೆ
ಹಿಂದೆ ಬರೆದಂಥರಲ್ಲ ಖಾದ್ರಿ ಶಾಮಣ್ಣ ಬರೆದಂಥ ಲೇಖನಗಳಿಗೆ ಅವರು ಗುಂಬಮ್ ಅಂತ ಹೇಳಲಿಲ್ಲ, ಅವ್ರು ಹೇಳು ಮಾನ್ಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತನೇ ಅವರೇ ಅಂತ. ನಾವು ಅವ್ರಿಗೆ ಇನ್ನೇನು ಕೆಂಗ್ ಅಂದ್ಬಿಟ್ರೆ ನಮ್ಮ ಪ್ರತಿನಿಧಿಗಳ ಮರ್ಯಾದೆ ನಾವೇ ಕಳೆದಂಗೆ. ಗುಮ್ಮು ಬೊಮ್ಮು ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಅವರೇ ಕರ್ನಾಟಕದ 5 ಕೋಟಿ ಜನಗಳ ಪ್ರತಿನಿಧಿ, ಅವರ ಗೌರವ ಕಾಪಾಡಬೇಕಾದ ನಮ್ಮದೇ. ನಾವು ಗುಮ್ಮು ಅಂದ್ಬಿಟ್ರೆ ನೋಡಿದವ್ರು ಏನಂತಾರೆ, ಆ ಥರ ಪ್ರಯೋಗ ಅವತ್ತಿನ ದಿವ್ಸಕ್ಕೆ ಸಕ್ಸಸ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹೊಸದು ತಂತು, ಹೊಸ ವ್ಯವಸ್ಥೆ, ಆದರೆ ಅಲ್ಲಿ ಬಂದಂಥ ಫಲ ಏನು ಅದಾರ ಹೇಳಿ. ಆ ಪತ್ರಿಕೆಗಳು ಯಾವ ಮಟ್ಟಕ್ಕೆ ಯಾವುದು ಏರುಮುಖ ಆಗಬೇಕು, ಇವತ್ತು ಲಂಕೇಶ್ ಪತ್ರಿಕೆ ಆಗೋದು, ಟ್ಯಾಬ್ಲಾಯ್ಡ್ ಪತ್ರಿಕೆಗಳು, ಅವು ಯಾವ ಮಟ್ಟದಲ್ಲಿ ಇವೆ ಒಂದು ಸರ್ವೆ ತೆಗೀರಿ. ಅವುಗಳಿಗೆ ಓದೋ ಸಂಖ್ಯೆ ಎಷ್ಟು ಕಡಿಮೆ, ಎಷ್ಟಾಯಿತು, ಯಾತಕ್ಕಾಯಿತು, ಆ ಬರಹಗಳನ್ನು ಎತ್ತರಕ್ಕೆ ಹಾಕಿ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಕೊರತೆ ಎಲ್ಲಿದೆ? ನಮ್ಮಲ್ಲೇ ಇದೆ. ಆ ಕೊರತೆಯನ್ನು ನಾವು ಗೌರವ ಕೊಡೋಣ. ಒಬ್ಬರು ಗೌರವ ಕೊಟ್ಟು ಗೌರವ ತಗೋಬೇಕು. ಆ ಗೌರವನೇ ನಾವು ಕೊಡೋದು ಕಲಿಯಲಿಲ್ಲ ಅಂದರೆ ಬೇರೆಯಿಂದ ಗೌರವ ಹೇಗೆ ನಿರೀಕ್ಷಿಸೋಕೆ ಸಾಧ್ಯ ಇದೆ? ಸರ್, ಇನ್ನೊಂದು ವಾರಪತ್ರಿಕೆಗಳು, ಹಿಂದೆ ಮಯೂರ, ಕರ್ಮವೀರ, ತರಂಗ, ಸುಧಾ ಅನ್ನುವಂಥದ್ದು ಮಹಿಳೆಯರನ್ನೇ ಕೇಂದ್ರೀಕರಿಸಿದಂಥ ಪತ್ರಿಕೆಗಳು, ವಾರಪತ್ರಿಕೆಗಳು ಬರ್ತಾಯಿದ್ವು, ಓದ್ತಾಯಿದ್ರು, ನಿರೀಕ್ಷೆ ಮಾಡ್ತಾಯಿದ್ರು. ಆದರೆ ಇವತ್ತು ಅವ್ಯಾವೂ ಕೂಡ ಇಲ್ಲ. ಇವತ್ತು ಅದಕ್ಕೆ ಅದರದೇ ಆದಂತಹ ಓದುಗರ ಸಂಖ್ಯೆ ಇವತ್ತು ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ಏನು, ಅಥವಾ ಏನಾದರೂ ದೃಶ್ಯ ಮಾಧ್ಯಮಗಳು ಏನಾದರೂ ಅದನ್ನು ಆ ಸ್ಥಾನವನ್ನು ಕಿತ್ಕೊಂಡ್ರು ಅಂತ ಏನಾದರೂ ನಿಮಗೆ ಅಂತ ಅನಿಸಿದೆಯಾ? ದೃಶ್ಯ ಮಾಧ್ಯಮಗಳು ಮುದ್ರಣ ಮಾಧ್ಯಮದ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಾನೇ ಇದೆ. ಆದರೆ ಗಟ್ಟಿತನ ಉಳಿಸ್ಕೋಬೇಕು ಇವರು. ಆದರೆ ಇವತ್ತಿನ ಬರಹಗಾರರು ಬರಹಗಾರ್ತಿಯರು ಯಾರಿಗಾಗಿ ನಾವು ಬರಿತಿದ್ದೀವಿ ಅನ್ನುವುದನ್ನು ಮರೆತುಬಿಟ್ಟಿದ್ದಾರೆ. ನನ್ನ ಬರಹ ನನಗೆ ಖುಷಿಗೆ ಬರೆಯೋದಲ್ಲ, ಆದರೆ ಸಮಾಜಕ್ಕೆ ಏನು ನಾನು ಕೊಡ್ತಿದ್ದೀನಿ ಅನ್ನೋ ಅರಿವು ನನಗಿರಬೇಕು. ಜನ ಏನು ಬಯಸ್ತಾರೆ ಅಂತಂದ್ಬಿಟ್ಟು ಜನ ಬಯಸೋದ್ರಿಂದ ನಾವು ಬರೀದಲ್ಲೇ. ನಮ್ಮೂರಲ್ಲಿ ಒಂದು ದೊಡ್ಡ ಜಾನಪದ ಜಾತ್ರೆ ಆಗ್ತದೆ, ಅದನ್ನೇ ನಾನು ಬರೀದಲ್ಲೇ. ಇನ್ಯಾವುದೋ ಒಬ್ಬ ಏನೋ ಒಂದು ಪತ್ರಿಕಾಗೋಷ್ಠಿ ಮಾಡಿದ, ಮತ್ತೊಂದು ಮಾಡಿದ, ಮಗದನ್ನು ಅದನ್ನೇ ನಾನು ಬರಿತಾ ಹೋದರೆ ಇಲ್ಲಿ ನಾವು ಮೋಸ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಜನಗಳಿಗೆ ಏನು ಬೇಕೋ ಅದನ್ನು ಆ ಹಿಂದಿನ ಪತ್ರಕರ್ತರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರಿತಿದ್ರು. ಸುದ್ದಿ ಈಗಿನ ಪತ್ರಕರ್ತರು ತಾವಿದ್ದ ಜಾಗಕ್ಕೆ ಸುದ್ದಿ ಬರಲಿ ಅಂತಾರೆ, ಅವ್ರಿಗೆ ಇದು ಕೇಳ್ತಾರೆ, ರೈಟ್ ಅಪ್ ಕೇಳ್ತಾರೆ. ಹಿಂದಿನವ್ರು ಹೇಳಿದ್ರು ಸುದ್ದಿ ಇದು ಕಡೆ ನೀವು ಹೋಗಪ್ಪ, ನೀನು ಇದು ಕಡೆ ಸುದ್ದಿ ನಡೆಯೋಲ್ಲ, ನಾವಿದ ಕಡೆ ಆಕ್ಸಿಡೆಂಟ್ ಆಗತ್ತೆ, ಏನೂ ಆಗೋದಿಲ್ಲ, ಅದೆಲ್ಲಾಗತ್ತೋ ಅಲ್ಲಿಗೆ ಹೋಗಬೇಕು. ಹಾಗೆಯೇ ಯಾವುದೇ ಘಟನೆಗಳು ಅದು ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ನಾವು ವರದಿ ಮಾಡಬೇಕು. ಆಗ ಸತ್ಯದ ವರದಿ ಬರುತ್ತೆ. ನಾವೆಲ್ಲ ಕೂತ್ಕೊಂಡು ವರದಿ ಮಾಡಿದ್ರೆ ಒಂದು ಸಾರಿ ಹಿಂಗೆ ವರದಿ ಮಾಡಿಬಿಟ್ಟು ನನ್ನ ಮೇಲೂ ನೋಟಿಸ್ ಬಂದಿತ್ತು, ಯಾರೋ ಹೇಳಿದ್ರು ಅಂತ ನಂಬ್ಕೊಂಡು ಬರೆದ್ಬಿಟ್ಟಿದ್ದೆ. ಈ ಥರ ಅನಾಹುತಗಳಾಗ್ತದೆ. ಅದಕ್ಕೆ ಸತ್ಯನಿಷ್ಠ, ವಸ್ತುನಿಷ್ಠ, ಜನಕ್ಕೆ ಏನು ಬೇಕು ಅದು ಕೊಡಿ. ಈಗ ನಾವು ಯಾವ್ಯಾವುದೋ ಬರ್ಗರು ಪರ್ಗರದೆಲ್ಲ ನೀವು ಹೇಳ್ತಾ ಇದ್ದೀರಿ, ಯಾರನ್ನ ಕರ್ಕೊಂಬಂದು ನಮ್ಮ ರಾಗಿ ಮುದ್ದೆ ಬಗ್ಗೆ ನೀವು ಯಾಕೆ ಹಾಕೋದಿಲ್ಲ, ನಮ್ಮ ಹಳ್ಳಿಯ ತಿಂಡಿಗಳ ಬಗ್ಗೆ ನೀವು ಯಾಕೆ ಹಾಕೋದಿಲ್ಲ, ನಮ್ಮ ತಾಯವ ಚಿಕ್ಕವ ಕೆಂಪಮ್ಮ ಇವ್ರು ಮಾಡ್ತಿರೋ ಅಡುಗೆಗಳ ಬಗ್ಗೆ ಎಂತ ಎಷ್ಟೆಷ್ಟು ಅಡುಗೆಗಳು ಮಾಡ್ತಾರೆ, ಯಾವ ಥರ ರುಚಿ ನಮ್ಮ ಜನಕ್ಕೆ ತಿಳಿಸಿದ್ದೀರಾ? ಅದೇನು ಫಾರಿನಲ್ಲೇ ಬರಬೇಕಾ? ಬರ್ಗರು ಪರ್ಗರ್ ತಿಂದು ಹೊಟ್ಟೆ ಹಾಳು ಮಾಡ್ಕೋತಾ ಕೂತಿದ್ದಾರೆ, ಗೊತ್ತಿಲ್ಲ ಯಾರು ನೋಡಿದ್ರು ಹೊಟ್ಟೆ ಡುಬ್ಬಣ್ಣ ಇಷ್ಟು ಟಪ್ಪ ಹೊಟ್ಟೆ ಇದೆ. ನಮಗೆ ಹೇಳ್ತಕ್ಕೆ ಮುದ್ದೆ ತಿನ್ನಿ, ಮುದ್ದೆ ಬಗ್ಗೆ ಎಷ್ಟು ವೆರೈಟಿ ಮಾಡ್ಬೋದು, ರಾಗಿನಲ್ಲಿ ರಾಗಿ ಬಿಸ್ಕತ್ ಬರುತ್ತೆ, ರಾಗಿ ಅಂಬ್ಲಿ ಬರುತ್ತೆ, ರಾಗಿ ಶಾವಿಗೆ ಬರುತ್ತೆ, ಯಾವ್ದಾರು ಒಂದು ನೀವು ಪ್ರದರ್ಶನ ಮಾಡಿದ್ದೀರಾ, ಯಾರು ತಪ್ಪಿದ್ದು? ನಾವು ದಾರಿ ತೋರಿಸ್ತಲೇ ತಪ್ಪಾಯಿತು ಅಂತ ನಾವು ಜನನ ಬೈದರೆ ಅದು ಜನ ತಪ್ಪಲ್ಲ, ಜನಕ್ಕೆ ನಾವು ತಪ್ಪು. ಒಂದು ದೊಡ್ಡ ಆಹಾರ ಮೇಳ ಮಾಡಿ ಮಂಡ್ಯದಲ್ಲಿ, ಅದರಲ್ಲಿ ಎಲ್ಲ ನಾವು ದೇಸಿ ಅಡುಗೆಗಳನ್ನು ಪರಿಚಯ ಮಾಡಿಸಿ, ಎಷ್ಟು ಥರ ಚಟ್ನಿ ಮಾಡ್ತಾರೆ, ಎಲ್ಲ ಆರೋಗ್ಯ ಕೊಳ್ಳೇದ್ರಿ. ಇವನ್ನೆಲ್ಲ ಯಾಕೆ ನಾವು ಪತ್ರಿಕೆಗಳು ನೀವು ಪ್ರಚಾರಕ್ಕೆ ತರ್ತಾ ಇಲ್ಲ, ಟಿ ವಿ ಮಾಧ್ಯಮಗಳಿಗೆ ಯಾಕೆ ಪ್ರಚಾರಕ್ಕೆ ತರ್ತಾ ಇಲ್ಲ? ಅದರಿಂದ ಜನಕ್ಕೆ ನಾವು ಒಂದು ಪ್ರಾರಂಭದಲ್ಲಿ ನಿಮಗೆ ತೊಂದರೆ ಆಗ್ಬೋದು, ಅದು ದೊಡ್ಡ ಜನಪ್ರಿಯವಾಗಿ ಅದೇ ಮುಂದೆ ಬಂದುಬಿಡುತ್ತೆ. ಇಷ್ಟೆಲ್ಲ ಇದೆ, ಇದನ್ನು ನಾವು ಜನಕ್ಕೆ ದಾರಿ ತಪ್ಪಿಸ್ತಾ ಇದ್ದೀವಿ, ನಾವು ಸರಿ ಮಾರ್ಗಕ್ಕೆ ಹೋಗಬೇಕು. ಸರ್, ಇನ್ನೊಂದು ಈ ದೃಶ್ಯ ಮಾಧ್ಯಮಗಳೇನಿವೆ, ಈ ದೃಶ್ಯ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತವೆ. ಅವತ್ತಿನ ಕಾಲಘಟ್ಟದಲ್ಲಿ ಬ್ರೇಕಿಂಗ್ ನ್ಯೂಸ್ ಇರಲಿಲ್ಲ, ಬೆಳಿಗ್ಗೆನೇ ಕಾಯಬೇಕಾಗಿತ್ತು, ಮುಂಜಾನೆಯೇ ಕಾಯಬೇಕಾಗಿತ್ತು, ಬ್ರೇಕಿಂಗ್ ನ್ಯೂಸ್ ಬರ್ತಿರಲಿಲ್ಲ. ಇಲ್ಲಾಂದರೆ ರೇಡಿಯೋದಲ್ಲಿ ಮಾಹಿತಿಯನ್ನು ಪಡಿಬೇಕಾಗಿತ್ತು, ಸುದ್ದಿಯನ್ನು ಪಡಿಬೇಕಾಗಿತ್ತು, ಇಲ್ಲಾಂದರೆ ಪತ್ರಿಕೆಯನ್ನು ಕಾಯಬೇಕಾದಂತಹ ಪರಿಸ್ಥಿತಿ ಅವತ್ತಿತ್ತು. ಸೊ ಆದರೆ ಅವತ್ತು ವಸ್ತುನಿಷ್ಠವಾಗಿದ್ದು ಯಾವುದೇ ಸುದ್ದಿಗಳು ವಸ್ತುನಿಷ್ಠವಾಗಿದ್ದು ಪ್ರಾಮಾಣಿಕವಾಗಿದ್ದು, ಇವತ್ತಿನ ದೃಶ್ಯ ಮಾಧ್ಯಮ ಆಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇವತ್ತು ಕೇವಲ ಊಹೆ ಕಲ್ಪನೆ ಆಧರಿಸಿ ಕೆಲವು ಸುದ್ದಿಗಳನ್ನ ಬಿತ್ತರಿಸ್ತಾ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ?
ಆ ಬ್ರೇಕ್ ಅನ್ನೋದ್ರಲ್ಲೇ ನಿಮ್ಮ ಅರ್ಥ ಇದೆ. ನೀವು ತುಂಡು ಮಾಡೋರು, ಒಡೆದೋದು ವ್ಯವಸ್ಥೆನ ಒಡೆದು ಏನೋ ಹೊಸ ಸೃಷ್ಟಿ ಮಾಡ್ತೀನಿ ಅಂತಾರೆ. ನಮ್ಮಲ್ಲಿ ಒಂದು ಅಹಮಿದೆ, ನಾವು ಇಡೀ ಸಮಾಜನ ಉದ್ಧಾರ ಮಾಡೋರು, ಸಮಾಜನ ಓ ಭಾಳ ನಮ್ಮ ಸಮಾಜ ಯಾರೂ ಇಲ್ಲ ಅಂತ ಆ ಮೂರ್ಖತನ ತೆಗೆದಾಕ್ಬೇಕು. ಫೋರ್ತ್ ಸ್ಟೇಟ್ ಅಂತಾರೆ, ಯಾರೂ ಕೊಟ್ಟಿದ್ದಲ್ಲ, ನೀವೇ ಹೇಳ್ಕೊಂಡಿದ್ದು ಗೊತ್ತಾಯ್ತಾ. ನಾವು ಕೂಲಿಕಾರರು, ಮುಂದೆ ಹೋಗ್ತಾನೆ ಒಬ್ಬ ಯಾರೋ ಮನುಷ್ಯ ಹೋದರೆ ಕೈಯಲ್ಲಿ ಪಂಜಿ ಹಿಡ್ಕೊಂಡು ಹೋಗ್ತಾನೆ. ನೀವು ಪಂಜಿ ಹಿಡ್ಕೊಂಡು ಹೋಗೋಂಥ ದಾರಿದೀಪವಾಗಬೇಕು ಪತ್ರಕರ್ತರು. ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಬಿಡ್ತೀರಿ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ, ಅದು ಸುಳ್ಳಾಗ್ಬಿಟ್ಟಿರುತ್ತೆ. ಈಗ ಒಬ್ಬಳು ಚಲನಚಿತ್ರ ನಟಿ ರಾಗಿಣಿ ಅಂತ ನೋಡಿದ್ಳು ಪಾಪ, ಅವಳು ಬದುಕು ಚೆನ್ನಾಗಿ ಮಾಡ್ಕೊಂಡಿದ್ಳು ಬಾಂಬೆನಲ್ಲಿ, ಇಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟ್ ಪತ್ರಿಕೆ ಅವಳು ವೇಶ್ಯಗಾರಿಕೆ ಮಾಡ್ತಿದ್ದಾಳೆ ಅಂದರು. ಅವ್ರು ಬಂದು ಕೇಸ್ ಹಾಕಿದ್ರು, ಆಗ ಇಲ್ಲಿ ತಪ್ಪಾಯಿತು ಅಂತ ಬರೆದ್ರು. ಒಬ್ಬ ರಾಗಿಣಿನ ವೇಶ್ಯ ಅಂತ ಹೇಳೋಕ್ಕೆ ಮುಂಚೆ ನೀವು ಯಾಕೆ ಯೋಚನೆ ಮಾಡಿಲ್ಲ, ಒಂದು ಹೆಣ್ಮಗು ಮರ್ಯಾದೆ ತೆಗೆದ್ರು, ಇದು ಬ್ರೇಕಿಂಗ್ ನ್ಯೂಸ್ ಮಾಡಿದ ಕೆಲಸ. ಬ್ರೇಕಿಂಗ್ನಲ್ಲಿ ಬರೋದೆಲ್ಲ ಬ್ರೇಕ್ ನ್ಯೂಸೇ ಅದು, ಅಲ್ಲೆಲ್ಲ ತುಂಡು ಮಾಡೋಕ್ಕೆ ಉದ್ಯೋಗ ಅದನ್ನು ಬಿಡೋಣ. ಸತ್ಯಾಸತ್ಯತೆ ಅರ್ಥ ಮಾಡಿಕೊಂಡು ಸುದ್ದಿ ಕೊಟ್ಟರೆ ಜನನೂ ನಂಬ್ತಾರೆ. ಇವತ್ತು ಟಿ ವಿನಲ್ಲಿ ಬರ್ತಕ್ಕಂಥ ಬಹುಶಃ ಸುದ್ದಿಗಳನ್ನ ಟಿ ಸಾಮಾನ್ಯ ನಂಬ್ತಾ ಇಲ್ಲ, ಯಾಕೆಂದರೆ ಸತ್ಯ ಇಲ್ಲ ಅಂತ. ಹಾಂ, ಸತ್ಯವೇ ಬೇರೆ. ಅದನ್ನು ನಾವು ಪತ್ರಕರ್ತರ ನಮ್ಮ ಅನುಭವ, ನಾವು ಅನುಭವದಿಂದ ತಗೋಬೇಕು. ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾನು ಫಸ್ಟ್ ಸುದ್ದಿ ಹೇಳ್ಬಿಡ್ಬೇಕು ಅನ್ನೋ ಇದರಲ್ಲಿ ನೀವು ಎಲ್ಲನೂ ಬ್ರೇಕ್ ಮಾಡಿ 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 ಸಮಾಜವೂ ಬ್ರೇಕ್ ಮಾಡ್ತೀರಿ, ಬುದ್ಧಿ ಬ್ರೇಕ್ ಮಾಡ್ತೀರಿ, ಮನಸ್ಸು ಬ್ರೇಕ್ ಮಾಡ್ತಿದ್ದೀರಿ, ಎಲ್ಲವೂ ಬ್ರೇಕ್ ಮಾಡ್ತಿದ್ದೀರಿ. ಸಾಧ್ಯವಾದಷ್ಟು ಬ್ರೇಕಿಂಗ್ ನ್ಯೂಸ್ಗೆ ನೀವು ಫಸ್ಟು ಬ್ರೇಕ್ ಹಾಕಿ. ಒಬ್ಬ ಕಷ್ಟಪಟ್ಟು ಗದ್ದೆಯಲ್ಲಿ ಕೆಲಸ ಮಾಡೋ ಬದುಕನ್ನು ಸಮಾಜಕ್ಕೆ ಕೊಡಿ, ಚಿತ್ರಿಸಿ. ನಾನು ಇಷ್ಟು ಗೆಯ್ತೀನಿ ಅಂತಂದರೆ ಅವ್ರಿಗೆ ಯಾರಿಗೂ ಹೊಟ್ಟೆನೇ ಇಲ್ಲ, ಯಾಕೆಂದರೆ ಅನ್ಮೆ ಇಲ್ವಲ್ಲ, ತಿಂದಿದ್ದಲ್ಲಿ ನಾವೇ ಕಿತ್ಕೊಂಡು ತಿನ್ಕೋತೀವಲ್ಲ, ಇಲ್ಲಿ ಬ್ರೇಕ್ ಮಾಡ್ತಿದ್ದೀವಲ್ಲ. ಅವರನ್ನು ಗುರಿಸಿ. ಒಬ್ಬ ಧೋಬಿ ಐರನ್ ಮಾಡಿಕೊಡ್ಲಿಲ್ಲ ಅಂದರೆ ನಾವು ಮಿಂಚಕ್ಕಾಗೋದಿಲ್ಲ. ನಾನು ಬರೆದಿದ್ದೆ ಕತ್ತೆಗಳು ಎಲ್ಲಿ ಹೋದವು ಅಂತ. ಇವತ್ತು ನಮ್ಮ ಬೆಳಗಿನ ಜಾವ 4 ಗಂಟೆನಲ್ಲಿ ಕೂಕೊಂಬರ್ತಾರೆ, ಗಂಟೆ ಅಲ್ಲಾಡಿಸ್ಕೊಂಡು ಕತ್ತೆ ಹಾಲು ಕುಡೀರಿ, ಕತ್ತೆ ಹಾಲು ಕುಡೀರಿ ಅಂತ. ಒಂದು ಲೋಟ, ಸಣ್ಣ ಲೋಟದ ಕತ್ತೆ ಹಾಲಿಗೆ 120-150 ರೂಪಾಯಿ ತಗೋತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕತ್ತೆ ಹಾಲನ್ನ ಮಕ್ಕಳು ಹುಟ್ಟಿದಾಗ ಆಗ ನಮ್ಮ ಹಿರಿಯರು ಕುಡಿಸ್ತಿದ್ರು, ಯಾಕೆಂದರೆ ಮುಂದೆ ಇವನಿಗೆ ನಡುಕುಳ ರೋಗ ಬರದೇ ಇರಲಿ ಅಂತ. ನಡುಕುಳ ರೋಗಕ್ಕೆ ಬಹುದೊಡ್ಡ ಔಷಧಿ ಕತ್ತೆ ಹಾಲು. ಈ ಕತ್ತೆ ಹಾಲನ್ನ ಕುಡಿಸ್ಬೇಕು ಅಂದರೆ ಅವನ ಹತ್ರ ಹೋದರೆ ಗೊತ್ತಿಗೋದು ನಿಮಗೆ, ಬೇರೆಯವ್ರ ಹತ್ರ ಸಿಕ್ಕೋದಿಲ್ಲ. ಇಂಥದ್ದು ಸಮಾಜದ ಕಟ್ಟ ಕಡೆಯ ಜನನಕ್ಕೆ ನಿಮ್ಮ ಸಂದೇಶ ಕೊಡಬೇಕು, ಅವರೆಲ್ಲ ಪ್ರೀತಿಸಬೇಕು, ಹಾಗೆ ಮಾಧ್ಯಮ ಬೆಳಿಬೇಕು. ಅದನ್ನು ನೀವು ಒಂದು ದೀಕ್ಷೆಯಾಗುತ್ತೆ ತಗೊಳ್ಳಿ. ಸರ್, ಹಿಂದೆ ಪೈಪೋಟಿ, ಆರೋಗ್ಯಯುತವಾದಂಥ ಪೈಪೋಟಿ ಇತ್ತು ಪತ್ರಿಕೆಗಳಲ್ಲಿ. ಇವತ್ತು ಬಹುಶಃ ಎಲ್ಲೋ ಆ ಥರದ ಆರೋಗ್ಯಯುತವಾದಂತಹ ಪೈಪೋಟಿ ಇಲ್ಲ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲೂ ಕೆಲವೊಂದು ಪತ್ರಿಕೆಗಳಲ್ಲಿ, ಕೆಲವೊಂದು ಮಾಧ್ಯಮಗಳಲ್ಲಿ ಕೊಲೆ ಬೆದರಿಕೆಗಳು ಮತ್ತೊಂದು ಈ ಥರದ್ದೆಲ್ಲ ಕಾಣಿಸ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲು ನೀವು ಪತ್ರಕರ್ತರು, ನಾನು ಯಾರು, ನನ್ನ ಜವಾಬ್ದಾರಿ ಏನು, ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು ಅಂತ ನೀವು ಮನಸ್ಸಲ್ಲಿ ಗಟ್ಟಿ ಮಾಡಿಕೊಂಡು ಕೆಲಸಕ್ಕೆ ಹೋದಾಗ ನಿಮ್ಮ ವ್ಯಕ್ತಿತ್ವ ಗಟ್ಟಿ ಆಗ್ತಾ ಹೋಗ್ತಾ ಸಮಾಜವು ನಿಮ್ಮ ರಕ್ಷಣೆಗೆ ಬರ್ತದೆ. ಒಬ್ಬ ಪತ್ರಕರ್ತನ ಯಾರು ಮುಟ್ಟಕ್ಕಾಗೋದಿಲ್ಲ, ಯಾಕೆಂದರೆ ಸಮಾಜದ ವ್ಯಕ್ತಿಯಾಗಿರ್ತಾನೆ ಅವನು. ಯಾವಾಗ ನೀವು ಯಾರೋ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡೋಕ್ಕೆ ಹೋದಾಗ ಆ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡೋಕ್ಕೆ ಈ ಸಮಾಜ ದೂರ ಆಗ್ತದೆ. ಸಮಾಜ ದೂರ ಆದಾಗ ಏಕಾಂಗಿ ಆಗ್ತದೆ ಪತ್ರಕರ್ತ, ಮೇಲೆ ಆಕ್ರಮಣಗಳು, ಓ ಹಿಂಸೆ ಎಲ್ಲಗೂ ಇರುತ್ತೆ. ಅದು ತಪ್ಪಿಸ್ಬೇಕು ಅಂದರೆ ಸಮಾಜ ವ್ಯಕ್ತಿಯಾಗಿ ಬರೀ, ಸಮಾಜದಕ್ಕೆ ಏನು ಬೇಕೋ ಅದಕ್ಕೆ ಕೊಡೋದು ಕಲೀರಿ. ಆ ಪೈಪೋಟಿ ಬೇಡ. ನಿಮ್ಮ ದಾರಿ ಗಟ್ಟಿಯಾದರೆ ನಿಮ್ಮ ದಾರಿ ರಾಜಮಾರ್ಗ ಕಂಡ್ಕೊಳ್ಳಿ. ನೀವು, ನಂದು ಇದೇ ರಾಜಮಾರ್ಗ, ನಾ ಇದೇ ರಾಜಮಾರ್ಗದಲ್ಲಿ ಹೋಗ್ತೀನಿ ಅಂತ. ಅದಕ್ಕೆ ಸಣ್ಣ ಉದಾಹರಣೆ ಅಂದರೆ KRS ಕಟ್ಟಕ್ಕೆ ಹೋದಾಗ ವಿಶೇಷ ಎಲ್ಲರೂ ಅಡ್ಡಿ ಮಾಡಿದ್ರು. ಅವತ್ತಿನ ಪತ್ರಿಕೆಗಳೆಲ್ಲ ಬಾಯಿಗೆ ಬಂದಂಗೆ ಬೈದರು, ನಮ್ಮ ಕರ್ನಾಟಕದ ಸಂಪತ್ತನ್ನು ನೀರಿಗೆ ಹಾಕ್ತಾ ಇದ್ದಾನೆ ಮೂರ್ಖ ಅಯೋಗ್ಯ ಅಂತಂದ್ಬಿಟ್ಟು ಎಲ್ಲ ಪತ್ರಕರ್ತರು ಬರೆದ್ರು. ಆ ಪೇಪರ್ ಕಟ್ಟಿಂಗ್ಸ್ಗಳಿದೆ, ನಿಮಗೆ ಕೊಡ್ತೀನಿ ನಾನು. ಆದರೂ ಅವರೊಂದು ರಾಜಮಾರ್ಗ ಸಂಕಲ್ಪ ಹುಡಿಕೊಂಡ್ರು, ನೀರಿಲ್ಲದ ಜನಕ್ಕೆ ನೀರು ಕೊಡ್ತಾ ಇದ್ದೀನಿ ಅಂತ. ಮಹಾರಾಜರು ಕನ್ವಿನ್ಸ್ ಮಾಡಿದ್ರು, ಮಹಾರಾಜರು ಒಪ್ಪಿದ್ರು, KRS ನಿರ್ಮಾಣ ಆಯಿತು. ಈ KRS ಇಡೀ ಭಾರತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಕಟ್ಟೆಯಾಗಿ ನಿಲ್ತು. ಆ ಕಟ್ಟೆಯಾಗಿ ನಿಲ್ತಾಗ ಅದಕ್ಕೆ ನಮ್ಮ ದೇಶೀಯ ವಸ್ತುಗಳನ್ನು ಬಳಸಿದ್ದು, ಸಿಮೆಂಟ್ ಬಳಸಲಿಲ್ಲ. ಆಗ ಯಾಕೆ ಕಟ್ಟಿದ್ರು ಅಂದರೆ ಅವ್ರ ಕಮಿಟ್ಮೆಂಟ್ ಹಂಗಿತ್ತು. ಎಲ್ಲರೂ ವಿಶ್ವೇಶ್ವರ ಇಂಜಿನಿಯರ್ಗಳೆಲ್ಲ ವಿಶ್ವೇಶ್ವರ ಆಗೋದಿಲ್ಲ, ಯಾಕಾಗಲ್ಲ ಅಂದರೆ ಕಮಿಟ್ಮೆಂಟ್ ಇಲ್ಲ. ಅವ್ರಿಗೊಂದು ಮನೆ ಇರಲಿಲ್ಲ ವಿಶ್ವೇಶ್ವರಯ್ಯನವ್ರಿಗೆ, ಆಡೆ ಇಡೀ ಕರ್ನಾಟಕ ಕೆಂಗಲ್ ಅವ್ರು ನಿಮ್ಗೊಂದು ಮನೆ ಕಟ್ಕೊಡ್ತೀನಿ ಅಂತಾರೆ. ಬೇಡ ನನಗೆ ಇವ್ರ ಜನ ಅನ್ನ ಹಾಕಲ್ವ, ಒಂದು ತನ್ನ ಹಾಕಲ್ವಾ, ಇರೋಕ್ಕೊಂದು ಜಾಗ ಕೊಡಿದಿಲ್ವ ಅಂತಾರೆ. ಇಂತಹ ಕಮಿಟ್ಮೆಂಟು, ಆದರ್ಶ ವ್ಯಕ್ತಿಗಳಿಂದ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡೋದಾಗ ನಾವು ಪತ್ರಕರ್ತರ ಗ್ಯಾರಂಟಿ ಇದೆ, ಇದು ಅಗತ್ಯ ಇದೆ. ನಾವು
ಮೂಡಾಗಬಾರ್ದು. ನಾವು ವ್ಯವಸ್ಥೆಯ ಮಧ್ಯೆ, ಸಮಾಜದ ಮಧ್ಯೆ ನಾವು ಗಟ್ಟಿಯಾಗಿ ನಿಂತಾಗ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆಗ ನಾವು ನಿಜವಾಗಿಯೂ ಕೂಡ ಒಬ್ಬ ನಾಯಕನಾಗಿ ನಿಂತ್ಕೋತೀವಿ. ಅಧಿಕಾರ ಇಲ್ಲ ಇಲ್ಲಿ ಬೇಡ, ನಮ್ಗೆ ಅಧಿಕಾರ ಬೇಡ, ಜನಪ್ರೀತಿ ಇದೆ. ಜನ ನಮ್ಮ ಹತ್ರ ಬಂದು ಕೇಳ್ತಾರೆ, ಅವ್ರ ಕಷ್ಟಗಳನ್ನು ಪರಿಹರಿಸಿ, ಅವ್ರ ಕಣ್ಣೀರು ಒರೆಸಿ. ಅದು ಮಾಡಬೇಕು ಅಂದರೆ ನಾವು ಪರಿಶುದ್ಧರಾಗಬೇಕು, ನಾವು ಪ್ರಾಮಾಣಿಕರಾಗಬೇಕು. ಪೈಪೋಟಿ ಬೇಡ, ನಿನ್ನ ದಾರಿ ನಿಂಗೆ, ನನ್ನ ದಾರಿ ನನಗೆ. 10 ರೂಪಾಯಿ 100 ರೂಪಾಯಿ ಮುಂದೆ ಫೈಟ್ ಮಾಡಬಾರ್ದು. 10 ರೂಪಾಯಿ 10 ರೂಪಾಯಿ, 100 ರೂಪಾಯಿ 100 ರೂಪಾಯಿ, ಈ 10 ಆಗಬೇಕು. 10 ನೋಟುಗಳು ಒಂದು ಕಡೆ ಸೇರೋದಾಗ 100 ರೂಪಾಯಿ ಆಗುತ್ತೆ, ಆಗ ಅದ್ರ ಮೌಲ್ಯ ಬರುತ್ತೆ. ನಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಂಡು ಹೋಗ್ತಾ ಹೋದಾಗ ಎಲ್ಲರೂ ಕೂಡ ನಿಮಗೆ ಗೌರವಿಸ್ತಾರೆ. ಪೈಪೋಟಿಯಿಂದ ನಾವು ನಾಶ ಆಗ್ತೀವಿ. ಈಗ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಬಲಿಷ್ಠ ರಾಷ್ಟ್ರಗಳ ಪೈಪೋಟಿಯಿಂದ ಬಾಂಬ್ಗಳನ್ನು ತಯಾರು ಮಾಡಿ ಅವ್ರಿಗೆ ಪುಕ್ಕಳತ್ಬಿಟ್ಟಿದೆ. ಯಾವತ್ತು ವಿಶ್ವ ಹಾಳಾಗುತ್ತೋ ಅಂತ ಈ ದುರಂತದ ಮಾರ್ಗದ ಪೈಪೋಟಿ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಸಮಾಜದ ಉದ್ಧಾರದ ಕಡೆಗೆ ಹೋಗೋಣ. ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನು ಹೇಳ್ತೀರಿ ಸರ್? ಪತ್ರಿಕಾ ಸ್ವಾತಂತ್ರ್ಯ ನಮಗೆ ಎಷ್ಟು ಮಟ್ಟಿಗೆ ಬೇಕು ಅನ್ನೋದು ತಗೋಬೇಕು ನಾವು. ನನ್ನ ಸ್ವಾತಂತ್ರ್ಯ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರ್ದು, ಅವರ ಹಕ್ಕುಗಳನ್ನು ಕಸಿದುಕೊಳ್ಳಬಾರದು. ಅದನ್ನು ಆ ಕರ್ತವ್ಯವು ನಮಗೆ ಕರ್ತವ್ಯದ ಅರಿವಿದ್ದಾಗ ಸ್ವಾತಂತ್ರ್ಯದ ಅರಿವು ಇರ್ತದೆ. ಆ ಅರಿವು ನಮಗಿರಬೇಕು, ಅದಿದ್ದಾಗ ಮಾತ್ರ ನಾವು ನಮ್ಮ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಬರೀ ಸ್ವಾತಂತ್ರ್ಯ ಕೂಗೋದಷ್ಟೇ ಅಲ್ಲ. ಈಗ ಒಬ್ಬ ಚಳುವಳಿ ಮಾಡ್ತಾರೆ, ನನ್ನ ಸ್ವಾತಂತ್ರ್ಯ ಅಂತಾರೆ. ಆ ಚಳುವಳಿ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ? ಅವರು ಸ್ವಾತಂತ್ರ್ಯ ರಸ್ತೆಯಲ್ಲಿ ಓಡಾಡೋದು, ಅದನ್ನು ನಾವು ಕತ್ತಿಸ್ಕೋತೀವೋ? ಚಳುವಳಿ ಮಾಡೋದ್ರಿಂದ ನಮ್ಗೆ ಫಲ ಸಿಕ್ಕತ್ತಾ? ಏನಿಲ್ವಲ್ಲ. ಇನ್ನೊಬ್ಬರ ಸ್ವಾತಂತ್ರ್ಯ ಕಿತ್ಕೋಬಾರ್ದು ನಾವು. ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರುವಂಥ ಪತ್ರಿಕಾ ಸ್ವಾತಂತ್ರ್ಯ ಪತ್ರಕರ್ತರಿಗೆ ಇರಬೇಕು. ಸರ್, ಈ ಕ್ಷೇತ್ರ ಏನಿದೆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಇತ್ತೀಚೆಗೆ ಹಲವಾರು ಯುವಕ ಯುವತಿಯರು ತುಂಬ ಆಕರ್ಷಿತರಾಗ್ತಾ ಇದ್ದಾರೆ. ಇಂಥ ನೂತನ ಯುವ ಪೀಳಿಗೆಯ ಪತ್ರಕರ್ತರಿಗೆ ತಾವೊಬ್ಬರು ಹಿರಿಯ ಪತ್ರಕರ್ತರಾಗಿ ಏನು ಸಲಹೆಯನ್ನು ಕೊಡಬಲ್ಲರಿ? ನಮ್ಮ ಮತ್ತೆ ನನ್ನ DVG ಅವರು ನಮ್ಮ ಗುರುಗಳನ್ನ ನೆನಪಿಸ್ಕೋತೀನಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆಯದ ಬಗ್ಗೆ ನಮಗೆ ತುಂಬ ಅರಿವಿರಬೇಕು. ನನ್ನ ಹಿಂದಿನ ಪರಂಪರೆಯವರು ಹೇಗೆ ಬಾಳಿ ಬದುಕಿದ್ರು, ಅವರ ವೃತ್ತಿಯಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದ್ರು, ಅದರ ಅರಿವು ನಮಗಿರಬೇಕು. ಅದ್ರ ಜೊತೆಗೆ ಹೊಸ ಚಿಗುರು, ನಾವು ಚಿಗುರುಗಳು ಈಗ ಬೆಳೀತಾ ಇರೋರು, ಅದಕ್ಕೆ ನಮಗೆ ತಾಯಿ ಬೇರು ಗಟ್ಟಿಯಾಗಿರಬೇಕು. ಯಾರು ಕೂಡ ಬೇರೆ ನೀರು ಹಾಕ್ತಾರೆ ಹೊರತು ಗಿಡಕ್ಕೆ ಹಾಕೋದಿಲ್ಲ. ಆ ಥರ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಹಳೆಯ ಪ್ರಾಚೀನ ವ್ಯವಸ್ಥೆಯ ಮೇಲೆ ಹೊಸ ವ್ಯವಸ್ಥೆಯನ್ನು ಕಟ್ಟಬೇಕು. ಪಾಯ ಗಟ್ಟಿಯಾಗಿದ್ದರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತದೆ. ಪಾಯ ನಮ್ಮ ಹಿರಿಯರು, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಮರ ಚೆನ್ನಾಗಿರುತ್ತೆ. ಹೊಸ ಯುಕ್ತಿ ಹಳೆ ತತ್ವ, ನಿಮಗೆ ಈಗಿನ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಈ ಹೊಸ ಟೆಕ್ನಾಲಜಿನ ಹಳೆ ಪ್ರಿನ್ಸಿಪಲ್ಸ್ಗಳ ಮೇಲೆ ಉಪಯೋಗಿಸ್ಕೊಳ್ಳಿ, ಬೆಳೆಸ್ಕೊಂಬನ್ನಿ. ಅವೆರಡೂ ಸೇರಿದರೆ ಹೊಸ ಯುಕ್ತಿ ಹಳೆ ತತ್ವ ಅಡುಗೂಡೆ ಧರ್ಮ, ಅದೇ ಒಂದು ಧರ್ಮವಾಗ್ತದೆ. ಧರ್ಮ ಅಂದರೆ ಬೇನೇನಲ್ಲ, ನಮ್ಮ ನಮ್ಮ ಕೆಲಸನೇ ಧರ್ಮ. ನಾವು ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ಧರ್ಮ, ಬೇರೆ ಧರ್ಮ. ಯದ್ಧಾರಯತಿ ಇತಿ ಧರ್ಮ ಅಂತ ಸಂಸ್ಕೃತ ಏನು ಅಳವಡಿಸ್ಕೋತೀವಿ ಅದೇ. ಈಗ ನೀವೊಬ್ಬರು TV ಕಿರುತ್ತಾರೆ, 10 TV-ನವರು, ನಿಮ್ಗೊಂದು ಧರ್ಮ ಇದೆ, ಈ ಧರ್ಮದಲ್ಲಿ ನೀವು ಕೆಲಸ ಮಾಡಬೇಕು. ಆ ಧರ್ಮ ಬಿಟ್ಟಾಗ ಅಧರ್ಮಿ ಆಗ್ತೀರಿ. ನಾನು ವೃತ್ತಿ ಧರ್ಮ, ನನ್ನದು ಒಂದು ಧರ್ಮ ಇದೆ, ನಾನು ಈಗ ನಡಿಬೇಕು ಅಂತ ನಾ ವೃತ್ತಿನ ನಡ್ಕೊಂಡು ಹೋಗಬೇಕು. ಇದನ್ನು ನಡೆಸಿದ್ರೆ ಬೇರೆ ದೇವ್ರ ಪೂಜೆ ಬೇಡವೇ ಬೇಡ. ಯಾವ ದೇವ್ರಿಗೂ ಹೋಗಬೇಡಿ, ನೀವು ಈ ದೇವ್ರ ನೆಟ್ಟಂಗೆ ಮಾಡಬೇಡಿ. ಇಲ್ಲಿ ನೆಟ್ಟಂಗೆ ಮಾಡಿದ್ರೆ ಆ ದೇವ್ರು ನಿಮ್ಮ ಮೆಚ್ಚೆ ಮೆಚ್ಚನೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಕರ್ಮಣ್ಯೇ ವಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಂ, ಕೆಲಸ ಮಾಡೋ ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡೋ, ಅದು ಮಾಡಿದ್ರೆ ನಾನು ನಿನಗೇನು ಕೊಡಬೇಕು ಕೊಡ್ತೀನಿ, ನಿನ್ನಂತೂ ಕೈ ಬಿಡುವುದಿಲ್ಲ ಅಂತಂದು. ಹಾಗೆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಯಶವು ಜನ ಯಶಸ್ಸಲ್ಲಿ ಸಿಕ್ಕೇ ಸಿಗತ್ತೆ. ಅದು ಅವರ ಅನುಭವದಲ್ಲೂ ಹೇಳಿದ್ರು, ನನ್ನ ಅನುಭವದಲ್ಲೂ ಹೇಳ್ತಾ ಇದ್ದೀನಿ. ನೀವು ಅದನ್ನು ಹಳೆಯದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನನ್ನ ಭೂಮಿ ಎಂಥದು, ನನ್ನ ಜನ ಎಂಥವರು, ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಏನು ಮಾಡಲಿಕ್ಕಾಗಲ್ಲ. ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಬಂದಾಗ ಅವ್ರಿಗೊಂದು ಹಮ್ಮ ಇರುತ್ತೆ, ನಾನು ಸೌತ್ ಆಫ್ರಿಕಾದ ಜನಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಅಂತ. 3-piece ಊಟಲ್ಲಿ ಬರ್ತಾರೆ. ಆಗ ಬಂದಾಗ ಗೋಪಾಲಕೃಷ್ಣ ಗೋಖಲೆ ಅವತ್ತು ಇಡೀ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿರ್ತಾರೆ. ಅವರು ಗಾಂಧೀಜಿಗೆ ಒಂದು ಬಂದು ನನಗೆ ಸ್ವಾತಂತ್ರ್ಯದಲ್ಲಿ ಕೆಲಸ ಮಾಡಬೇಕು, ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆವಾಗ ಬಾಂಬೆ ಬೀಚ್ನಲ್ಲಿ ಒಂದು ದೊಡ್ಡ ಸಭೆ ಏರ್ಪಡಿಸ್ತಾರೆ.
ಅದಕ್ಕೆ ಮುಂಚೆ ಹೇಳ್ತಾರೆ ಗಾಂಧೀಜಿಗೆ ನಿನ್ನ ಭಾಷಣಗಳನ್ನು ನೀ ಬರ್ಕೊಬರಬೇಕು ಅಂತಾರೆ. ಗಾಂಧೀಜಿ ಅಕ್ಷರ ಭಾಳ ಕೆಟ್ಟದಾಗಿರುತ್ತೆ, ಅವ್ರಿಗೆ ಓದೋಕ್ಕೆ ಬರೋದಿಲ್ಲ. ಅಲ್ಲಿ ಲಕ್ಷಾಂತರ ಜನ ನೋಡಿ ಗಾಂಧೀಜಿಗೆ ನಡ್ಕ ಉಟ್ಬಿಡುತ್ತೆ, ಕಾಲು ಅಳ್ಳಾಡುತ್ತೆ, ಮಾತಾಡೋಕ್ಕಾಗೋದಿಲ್ಲ, ಕಾಗದಗಳೆಲ್ಲ ಕಿತ್ಕೊಂಡೋಗ್ಬಿಡುತ್ತೆ, ದಯವಿಟ್ಟು ಕ್ಷಮಿಸಿ ಎಂದು ಕೂತ್ಕೊಬಿಡ್ತಾರೆ. ಆಗ ಗಾಂಧೀಜಿ ಹೇಳ್ತಾರೆ, ನೋಡಪ್ಪ ಇದು ಭಾರತ, ಈ ಭಾರತಕ್ಕೆ ಭಾರತವೇ ಸಮ, ಮತ್ತೊಂದು ದೇಶಕ್ಕೆ ಹೋಲಿಸಬೇಡ, ನೀನು ಮೊದಲು ಭಾರತವನ್ನು ಪ್ರವಾಸ ಮಾಡು, ಈ ಪ್ರವಾಸ ಮಾಡು, ಈ ಮೂರನೇ ದರ್ಜೆ ರೈಲಿನಲ್ಲಿ ನಿನ್ನ ಗುಜರಾತಿ ಡ್ರೆಸ್ನಲ್ಲಿ ನೀವು ಹೊರಡು, ಆಗ ಈ ದೇಶ ಏನು ಅಂತ ಗೊತ್ತಾಗತ್ತೆ, ಆ ದೇಶಕ್ಕೆ ನಾನೇನು ಕೊಡಬೇಕು ಅಂತ ಗೊತ್ತಾಗ್ತದೆ ಅಂತ. ಗೋಪಾಲಕೃಷ್ಣ ಗೋಖಲೆಯ ಆದೇಶದಂತೆ ಮೂರನೇ ದರ್ಜೆಯಲ್ಲಿ ಕಸ್ತೂರಬಾ ಗಾಂಧಿಯನ್ನು ಕರ್ಕೊಂಡು ಹೊರಡ್ತಾರೆ. ದಕ್ಷಿಣ ಭಾರತದ ನಮ್ಮ ತಮಿಳುನಾಡಲ್ಲಿ ಒಂದು ಚಳಿಗಾಲ, ಒಬ್ಬ ಬಡವ ಬಟ್ಟೆ ಇಲ್ದಲೇ ನಡುಕ್ತಾ ಕೂತಿರ್ತಾನೆ, ಅಲ್ಲಿ ಗಾಂಧೀಜಿ ಬಟ್ಟೆ ಕೊಡ್ತಾರೆ. ಇನ್ನೊಂದು ಇದರಲ್ಲಿ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಅವರು ಅಲ್ಲಿ ಎಲ್ಲ ಬಟ್ಟೆಯನ್ನು ತ್ಯಾಗ ಮಾಡಿ, ನನ್ನ ಜನಕ್ಕೆ ಬಟ್ಟೆ ಇಲ್ಲ, ನಾನು ಬಟ್ಟೆ ಅವರೆಲ್ಲರಿಗೂ ಬಟ್ಟೆ ಕೊಡೋರ್ಗು ನಾನು ಬಟ್ಟೆ ಹಾಕಲ್ಲ ಅಂತ ಗಾಂಧೀಜಿ ಒಂದು ತುಂಡು ಪಂಚೆ ಉಟ್ಕೋತಾರೆ. ಇದು ಎಲ್ಲರಿಗೂ ಬರಬೇಕು, ದೇಶ ಸುತ್ತಿ ಕಲಿ, ಕೋಶ ಓದಿ ಕಲಿ ಅಂತ. ಅದು ನಮ್ಮ ವೃತ್ತಿಯವರಿಗೆ ಪತ್ರಕರ್ತರಿಗೆ ಅತ್ಯಂತ ಕಡ್ಡಾಯವಾಗಿದೆ. ನಮ್ಮೂರು ನೋಡ್ಕೊಳ್ಳಿ, ನಮ್ಮ ಪತ್ರಕರ್ತರಿಗೆ ಮಂಡ್ಯ ಏನು ಅಂತ ಗೊತ್ತಿಲ್ವಲ್ಲ, ನಾ ಏನು ಮಾಡೋಣ, ಇವರೇನು ಮಂಡ್ಯಕ್ಕೆ ಏನು ಸಂದೇಶ ಕೊಡ್ತಾರೆ, ಮಂಡ್ಯದಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಪ್ರಾಚೀನ ಚರಿತ್ರೆ ಇದೆ, ಮಂಡ್ಯದಲ್ಲಿ ಎಂತೆಂಥ ಪುಣ್ಯಾತ್ಮರು ಹುಟ್ಟಿದ್ದಾರೆ, 6 ಜನ ಪದ್ಮಶ್ರೀ ಪಡೆದವರಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ, 6 ಜನ. ಮೈಸೂರಿನ ಮೊದಲನೇ ಮೇಯರು ಪಾಲಳ್ಳಿ ಸೀತಾರಾಮರಾಯರು, ಅವರು ನಮ್ಮ ಪಾಲಳ್ಳಿಯವರು, ಅವ್ರ ಹೆಸರೇ ಪಾಲಳ್ಳಿ ಸೀತಾರಾಮರಾಯ ಅಂತಾರೆ. ಪಾಲಳ್ಳಿ ಸೀತಾರಾಮರಾಯ ಯಾರು ಅಂತ ಕೇಳಿ, ಡಾಕ್ಟರ್ ಮೇಲುಕೋಟೆ ಅಂತ, ಹೈದರಾಬಾದ್ ನಿಜಾಮನಿಗೆ ಅವರ ವೈದ್ಯರಾಗಿರ್ತಾರೆ. ಭಾರತವನ್ನು ಒಗ್ಗೂಡಿಸೋದ್ರಲ್ಲಿ ಡಾಕ್ಟರ್ ಮೇಲುಕೋಟೆ ಬಹುದೊಡ್ಡ ಪಾತ್ರ ವಹಿಸ್ತಾರೆ. ಅವರು ಹೆಸರೇ ಹೇಳುತ್ತಲ್ಲ ಮೇಲುಕೋಟೆ, ಅವ್ರ ಹೆಸರಲ್ಲೊಂದು ಪಾರ್ಕ್ ಇದೆ, ಅವ್ರಿಗೂ ಪದ್ಮಶ್ರೀ ಬಂದಿದೆ. ಮತ್ತು ಜಿ ವೆಂಕಟಸುಬ್ಬಯ್ಯ ಈಗಿದ್ದಾರೆ, ಬದುಕಿದ್ದಾರೆ 105 ವರ್ಷ ಸಾಹಿತಿಗಳು. ಗಂಜಾಮ್ನ ಗಂಜಾಮ್ ವೆಂಕಟಸುಬ್ಬಯ್ಯ ಅವ್ರಿಗೂ ಪದ್ಮಶ್ರೀ ಕೊಟ್ಟಿದ್ದಾರೆ 2 ವರ್ಷ ಹಿಂದೆ. ಡಾಕ್ಟರ್ ರಾಜಾರಮಣ್ಣ ಅಬ್ದುಲ್ ಕಲಾಂಗೆ ಗುರುಗಳಾಗಿದ್ದವರು, ಕೇಂದ್ರ ಸಚಿವರಾಗಿದ್ದರು, ಬಿಂಡಿಗನವಲೆಯವರು, ಇವರೆಲ್ಲ ಮಂಡ್ಯದಲ್ಲಿದ್ದಾರೆ, ನಾವು ಕಣ್ಣಾರೆ ನೋಡೇ ಇಲ್ಲ. ಅವ್ರು ಯಾರು ಅನ್ನೋದೇ ಗೊತ್ತಿಲ್ವಲ್ಲ, ನಾವೇನು ಸುದ್ದಿ ಬರೋದ್ರೆ ಏನು ಪ್ರಯೋಜನ, ಏನು ಇದು ಮಾಡಿ. ಒಬ್ಬರು ಇಂಟರ್ವ್ಯೂ ಮಾಡಿಯವರು 105 ವರ್ಷದ ಅನುಭವ ಹೇಳ್ತಾರೆ ಮಂಡ್ಯದ್ದು. ಡಾಕ್ಟರ್ ರಾಜಾರಾಮಣ್ಣ ಇಲ್ಲ ನಮ್ಮ ಕೈಲಿ, ಈಗ ಬದುಕಿರೋರಲ್ಲ ಅವರೊಬ್ಬರೇ, ಪಾಲಳ್ಳಿ ಸೀತಾರಾಮರಾಯೂ ಇಲ್ಲ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಂಡ್ಯಕ್ಕೆ ಒಂದು ದೊಡ್ಡ ಪ್ರಭಾವಳಿಯನ್ನು ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ಹೋಗೋಣ ಅಲ್ಲಿಗೆ, ಅಲ್ಲಿ ಹೋಗದೆ ನಾ ಇದ್ದಾಗಕ್ಕೆ ಬಂದರೆ ದೋಸೆ ತಿನ್ನಬೇಕು ಅಂದ್ರೆ ಹೋಟ್ಲಿಗೆ ಹೋಗಬೇಕು, ಅಲ್ಲಿಂದ ಬಂದರೆ ದೋಸೆ ಆಗಿರಲ್ಲ, ಇನ್ನೇನು ಆಗ್ಬಿಟ್ಟಿರುತ್ತೆ, ಕಟ್ಟುಬಿಟ್ರೆ ಮುಗಿದೈತೆ ಅದ್ರ ಕತೆ, ಕಟ್ಟಬಾರ್ದು. ಹಾಗೆ ಮಂಡ್ಯವನ್ನು ಅರ್ಥ ಮಾಡ್ಕೊಳ್ಳೋಣ, ನಾನು ಮಂಡ್ಯದ ಮಗುವಾಗಿರೋಣ, ಮಗುವಾಗಿ ಎಲ್ಲರ ಕೈಯಲ್ಲೂ ಬೆಳೆಯೋಣ, ಅವ್ರಿಗೇನು ಕೊಡೋಣ ಕೊಡೋಣ, ಆಗ ನಮ್ಮ ಬದುಕು ಸಾರ್ಥಕ. ಸಮಾಜದ ಈ ಮಂಡ್ಯದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಬದುಕನ್ನು ನಾವು ಒಂದು ಸಾರ್ಥಕ ಮಾಡ್ಕೊಳ್ಳೋಣ. ಎಲ್ಲರಲ್ಲಿ ಒಂದಾಗ ಮಂಕುತಿಮ್ಮ, ಅದು ಎಲ್ಲರ ಸಂದೇಶ ಆಗಬೇಕು, ಯಾರೋ ಒಬ್ರಿಗಿಬ್ರಿಗೆ ಆಗಬಾರ್ದು, ಎಲ್ಲರಲ್ಲೂ ಆಗೋಣ. ಒಬ್ಬ ಬಡವನ ಹತ್ರನೂ ಹೋಗೋಣ, ಒಬ್ಬ ಶ್ರೀಮಂತನ ಹತ್ರನೂ ಹೋಗೋಣ, ಆದರೆ ನಿನ್ನ ಐಡೆಂಟಿಟಿ ಕಳ್ಕೊಬೇಡ, ನೀನಾಗಿ ಉಳಿಬೇಕು. ನಾನು ಕಾರ್ಗಿಲ್ಲಲ್ಲೂ ಇದ್ದೆ, ಆ ಚಳಿನಲ್ಲಿದ್ದೆ, ಸಿಯಾಚಿನಲ್ಲಿದ್ದೆ, ಎಲ್ಲೂ ಕುಡಿಲಿಲ್ಲ ನಾನು, ಇನ್ನೂ ಮಾಂಸ ತಿಂದಿಲ್ಲ, ಮೊಟ್ಟೆ ತಿಂದಿಲ್ಲ, ಯಾಕೆಂದ್ರೆ ನಾನಾಗಿ ಉಳ್ಕೊಂಡಿದ್ದೀನಿ, ಯಾಕೆಂದ್ರೆ ನಂಗೆ ಬೇಕಿಲ್ಲ ಅದು, ಯಾಕೆ ಬೇಕು ನನಗೆ. ಆದರೆ ನೀವು ತಿನ್ನಬೇಡಿ ನಾನು ಹೇಳೋದಿಲ್ಲ, ನೀವು ತಿನ್ನಿ ಚೆನ್ನಾಗಿರಿ, ನಾ ಅಂತ ನಾ ಹೇಳ್ತೀನಿ, ನಾನಿದ್ದೀನಿ ನೀ ಇಳಬೇಡಿ ಅಂತಲ್ಲ, ನಮ್ಮ ನಮ್ಮ ಕಸ್ಟಮ್ಸ್ಗಳು ನಾವು ಅನುಸರಿಸೋಣ. ಅದು ನಮ್ಮ ಐಡೆಂಟಿಟಿ ಇರಬೇಕು, ಆ ಐಡೆಂಟಿಟಿಯಿಂದ ಬೆಳೆಸ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗ್ತದೆ, ಸ್ಪರ್ಧೆ ಇರೋದಿಲ್ಲ. ಗೊತ್ತಾಯ್ತಾ, ನಮ್ಮ ಮನೆಗೆ ನಾವು ಸುಣ್ಣ ಬಣ್ಣ ಮಾಡೋಣ ಮೊದಲು, ಆಮೇಲೆ ಇನ್ನೊಬ್ಬರ ಮನೆ ಸುಣ್ಣ ಬಣ್ಣನ ಮಾಡೋಣ, ನಮ್ಮ ಜಿಲ್ಲೆ ಉಳಿಸೋಣ, ನಮ್ಮ ಊರು ಉಳಿಸೋಣ. ಸರ್, ತಾವು ಸರ್ವೇ ಜನೋ ಸುಖಿನೋ ಭವಂತು ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸುದೀರ್ಘವಾಗಿ ತಮ್ಮೆಲ್ಲ ಅನುಭವಗಳನ್ನು ಇಲ್ಲಿ ತನಕ ಏನು ಟಾಕ್ ವಿತ್ ಪ್ರೆಸ್ ಗ್ಯಾಲರಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳನ್ನು ಮಾಧ್ಯಮದ ಬಗ್ಗೆ, ವೈಚಾರಿಕತೆ ಬಗ್ಗೆ, ಸಮಾಜದ ಹಾಗುಹೋಗುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದೆ. ತಮಗೆ ನಮ್ಮ ಮಾಧ್ಯಮದ ಪರವಾಗಿ, ನಮ್ಮ ಪ್ರೇಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗಣ್ಯರೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ 10 TV ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ.